ಓಕೆ ಓಂ ಇವತ್ತು ವೇದಾಂತ ಪರಿಭಾಷ ಆದ್ದರಿಂದ ಹೇಳೋಣ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಆ ಆ क्षितिष्मतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः नमामि गौडपादञ्च शङ्करं श्रीसुरेश्वरं स्वामिनं सच्चिदानन्दमिन्द्रं तं ज्ञानरूपिणे ये मदलने ವಿಶುದ್ಧ ವಿಶುದ್ಧ ವೇದಾಂತ ಪರಿಭಾಷೆಯಲ್ಲಿ ಮೊದಲನೆಯ ಮಾತುನಲ್ಲಿ ಬ್ರಹ್ಮ ವಿಷಯ ಅಲ್ಲವೇ ಬ್ರಹ್ಮ ಎಂಬುದು ಹೇಳಬೇಕು ಇದರಲ್ಲಿ ಕೊನೆಯ ಅಂಶ ಪ್ಯಾರಾಗ್ರಾಫ್ಗೆ ಬಂದಿದ್ದೇವೆ ತದೇವಂ ಪ್ರತ್ಯಸ್ತಮಿತ ಸರ್ವವಿಶೇಷ ಬ್ರಹ್ಮ ಅಂದರೆ ಅದಕ್ಕೆ ಅರ್ಥವೇನು ಆ ಬ್ರಹ್ಮ ಎಂಬ ಹೆಸರನ್ನೇ ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಓಕೆ ಬ್ರಹ್ಮ ಎಂಬ ಪದವೇ ಒಂದು ಒಂದು ಏನದು ಒಂದಾನೊಂದು ವಿಶೇಷ ಪದ್ಧತಿಯಿಂದ ತನ್ನ ಸ್ವರೂಪವನ್ನು ತಿಳಿಸುತ್ತಾ ಇದೆ ಬ್ರಹ್ಮ ಎಂಬ ಮಾತು ಅಧ್ಯಾರೋಪಿಸಿ ಹೇಳುವುದು ಏಕೆಂದರೆ ಬ್ರಹ್ಮಕ್ಕೆ ಯಾವುದೋ ಒಂದು ಪರಿ ಪರಿಮಾಣವನ್ನು ಊಹಿಸಿಕೊಂಡು ಪರಿಮಾಣವಿದೆ ಎಂದು ಒಪ್ಪಿಕೊಂಡು ಅದಕ್ಕೆ ಪರಿಮಿತ ಪರಿಮಾಣವಿಲ್ಲ ಎಲ್ಲಕ್ಕಿಂತ ದೊಡ್ಡದು ಎಂದು ಹೇಳುವುದು ದೊಡ್ಡದು ಎಂದು ಹೇಳಬೇಕಾದರೆ ಪರಿಮಾಣ ಎಂದು ಊಹಿಸಿಕೊಳ್ಳಬೇಕು ಅಲ್ಲವೇ ಅಂದರೆ ಪರಿಮಾಣ ದೃಷ್ಟ್ಯಾನೇ ದೊಡ್ಡದು ಎಂಬ ಮಾತು ಹೇಳ್ತೀವಿ ಹಾಗೆಯೇ ಯಾವುದೇ ಒಂದು ಮಾತು ಅಧ್ಯಾರೋಪಿಸೇ ಹೇಳ್ತಾ ಇದೆ ಹಾಗೆ ಈಗ ಕೊನೆಗೆ ಬಂದಿದ್ದೇವೆ ತದೇವಂ ಪ್ರತ್ಯಸ್ತಮಿತ ಸರ್ವವಿಶೇಷಂ ತನಗೆ ತನಗೆ ತನ್ನದೇ ಆದ ಒಂದು ವಿಶೇಷ ಗುಣವಿಲ್ಲ ಏನು ಜಾತಿ ದ್ರವ್ಯ ಗುಣ ಕ್ರಿಯ ಸಂಬಂಧ ಹೀಗೆ ತನಗೆ ಯಾವುದೂ ಒಂದು ವಿಶೇಷವಿಲ್ಲದಿರುವ ಬ್ರಹ್ಮವನ್ನು ಸಾರಿ ಜಸ್ಟ್ ಎ ಮಿನಿಟ್ ಹಾಂ ಇದು ಸ್ವಲ್ಪ ಡಿಸ್ಟರ್ಬ್ ಆಗ್ತಾಯಿದೆ ಹಾಂ ಈಗ ಇರ್ತೀನಿ ಸೊ ತನ್ನದೇ ಒಂದು ಓ ಅಯ್ಯೋ ರೀಸ್ಟಾರ್ಟ್ ಆಯಿತು ತನ್ನದೇ ಒಂದು ತನ್ನದಾದ ಒಂದು ವಿಶೇಷ ಜಾತಿ ದವ್ಯ ಗುಣಕ್ರಿಯಾದಿಗಳಿಲ್ಲದ ಬ್ರಹ್ಮ ಪ್ರತ್ಯಸ್ತಮಿತ ಸರ್ವ ವಿಶೇಷ ಅವಾಂಗನಸ ಗೋಚರಂ ಆದ್ದರಿಂದ ವಾಕುಕಿ ಮನಸ್ಸುಕಿ ವಿಷಯವಲ್ಲದ ಸ್ವರೂಪವು ಸತ್ತು ಇದಂ ಅಂತ ಅಂಥ ಪರಮಾರ್ಥತತ್ವವನ್ನು ತಿಳಿಯುವುದು ಹೇಗೆ ಇದು ನಮಗೊಂದು ಆಶ್ಚರ್ಯ ಆಗ್ತದೆ ಅಲ್ಲವೇ ಯಾವ ಗುಣವಿಲ್ಲದಿದ್ದರೆ ನೀವು ಹೇಗೆ ಹೇಳ್ತೀರಿ ಅಂದರೆ ಇದಕ್ಕೆ ಅಬಾಂಗ್ ಮನಸಗೋಚರ ಹೇಳ್ತಾರೆ ಅಂದರೆ ವಾಕ್ಯನ ವಾಕು ಅಂದರೆ ವರ್ಣನ ಭಾಷೆಗೆ ವಿಷಯವಲ್ಲ ಯಾವ ಭಾಷೆಗೆ ಯಾವ ಶಬ್ದಗಳಿಗೆ ವಿಷಯವಲ್ಲ ಮತ್ತು ಮನಸ್ಸಿಗೆ ವಿಷಯವಲ್ಲ ಅಂಥದ್ದು ಇದೆ ಎಂಬುದು ಗೊತ್ತಾಗುವುದು ಹೇಗೆ ಅದನ್ನು ತಿಳ್ಕೊಳ್ಳುವುದು ಹೇಗೆ ಎರಡು ಪ್ರಶ್ ಪ್ರಶ್ನೆಗಳು ಈ ಪ್ರಶ್ನೆಗೆ ಅವಕಾಶ ಇಲ್ಲ ಈ ಪ್ರಶ್ನೆಗೆ ಉತ್ತರವೇನು ಅಂದರೆ ಅಸಲಿ ಈ ಚಾನ್ಸೇ ಇಲ್ಲ ಏಕೆ ಅಂದರೆ ಸ್ವಯಂ ಸಿದ್ಧಂ ಯಾವುದು ಸ್ವಯಂ ಸಿದ್ಧವೋ ಸಿದ್ಧ ಅಂದ್ರೇನು ಅನುಭವದಲ್ಲಿ ತಾನು ತಾನೇ ಆಗಿದೆ ತಾನೇ ಸ್ವಯಂ ಸಿದ್ಧವಾಗಿದ್ದು ಮಾತುನಿಂದ ಹೇಳಬೇಕಾಗಿಲ್ಲ ಹೇಳುವಕ್ಕೆ ಆಗಲ್ಲ ಪರವಾಗಿಲ್ಲ ಇಲ್ಲ ಹೇಳಕ್ಕಾಗದಿದ್ದರೂ ಪರ್ವ ಇಲ್ಲ ಏಕೆ ಸ್ವಯಂ ಸಿದ್ಧ ಅನುಭವ ಸಿದ್ಧವನ್ನು ಕೆಲವು ಉದಾಹರಣೆಗೆ ಲೌಕಿಕ ಹೇಳ್ತೀನಿ ಲೌಕಿಕ ಉದಾಹರಣೆ ಮನಸ್ಸಿಗೆ ಒಂದು ವಿಷಯವನ್ನು ನೋಡಿದಾಗ ಅಥವಾ ಯಾವುದೋ ತಿಂದಾಗ ಅದು ಸಿಹಿಯಾಗಿರುತ್ತದೆ ಆಹಾ ಎಷ್ಟು ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂದರೆ ಹೇಗಿದೆ ಹೇಳು ಅಂದರೆ ಹೇಗಿದೆ ಅಂದರೆ ಏನು ಹೇಳಕ್ಕೆ ಸಿಹಿ ಸಿಹಿ ಅಂದರೆ ಏನು ಸಿಹಿ ಅಂದರೆ ಏನು ಅಂದರೆ ಏನೂ ಚೆನ್ನಾಗಿದೆ ಅಂದರೆ ಅಷ್ಟೇ ಅರ್ಥ ಹೊರತು ಸಿಹಿ ಅಂದರೆ ಸಿಹಿ ಒಂದು ಬಗೆ ಇರುತ್ತದೆ ಸಿಹಿಯಲ್ಲಿಯೂ ಎಷ್ಟು ಬಗೆ ಸಿಹಿಗಳಿರುತ್ತವೆ ಅಲ್ಲವೇ ಒಂದೊಂದು ಮಿಠಾಯಿ ಒಂದೊಂದು ಸಿಹಿ ಒಂದೊಂದು ಬಗೆ ಇರುತ್ತದೆ ಅನುಭವ ಈ ಎಲ್ಲ ಅನುಭವಗಳಿಗೆ ಒಂದು ನಾವು ಹೆಸರಿಡಕ್ಕಾಗ್ತದೆ ಹೆಸರಿಡಕ್ಕಾಗಲ್ಲ ಅಂದರೆ ಸಿದ್ಧ ಅನುಭವ ಮಾತುಗೆ ವಿಷಯವಾಗದಿದ್ದರೂ ಗೊತ್ತಾಗ್ತದೆ ಏಕೆಂದರೆ ಅನುಭವ ಸಿದ್ಧ ಅದು ಮುಖ್ಯ ಇಲ್ಲಿ ಅವಾಂಗನಸ ಗೋಚರ ಎಂದು ಹೇಳಿದ್ದು ಮಾತುಕಿ ಮನಸ್ಸುಕಿ ವಿಷಯವಾಗದಿದ್ದರೂ ಪರ್ವ ಇಲ್ಲ ಏಕೆ ಮಾತುಕಿಂತ ಹತ್ತಿರವಾಗಿದೆ ಮನಸ್ಸಿನಿಂದ ಗೊತ್ತಾಗುವುದಕ್ಕಿಂತ ಹತ್ತಿರವಾಗಿರುವ ಅನುಭವ ಮನಸ್ಸೇ ಇನ್ನೂ ಸ್ವಲ್ಪ ದೂರ ಮಾಡಿಬಿಡ್ತದೆ ಮನಸ್ಸಿನಿಂದ ತಿಳ್ಕೊಂಡರೆ ಅದು ಸ್ವಲ್ಪ ನಮಗೆ ದೂರವಾಗುತ್ತದೆ ಅದಕ್ಕಿಂತ ಹತ್ತಿರವಾಗಿ ತಾನೇ ಆಗಿರುವ ಸ್ವರೂಪ ಏಕೆ ಯಾವ ಚಿಂತೆನೂ ಬೇಡ ಅಲ್ಲವೇ ಆದ್ದರಿಂದ ಸಿದ್ಧಂ ಇನ್ನೊಂದು ಅಪ್ರ ಅಪ್ರತ್ಯಾಖ್ಯೇಯ ಸ್ವಭಾವ ಅಂದರೆ ಇದರ ಸ್ವಭಾವವನ್ನು ಹೊಸದಾಗಿ ಪಡೆಯಬೇಕಾಗಿಲ್ಲ ಇರುವ ಅನುಭವದಿಂದ ನಿಷೇಧ ಮಾಡೋಕ್ಕಾಗಲ್ಲ ನಿಷೇಧ ಅಂದರೆ ಯಾವುದು ನಮ್ಮ ಅನುಭವದಿಂದ ಬಿಟ್ಟು ಹೋಗುವುದೇ ಅಲ್ಲ ಮಿಕ್ಕ ಪ್ರಪಂಚವನ್ನು ನಾವು ಮರೆತು ಹೋಗಬಹುದು ಬಿಡಬಹುದು ಆದರೆ ಸ್ವತಃಸಿದ್ಧ ಅರಿವಿನ ಸ್ವರೂಪವನ್ನು ಬಿಡಕ್ಕಾಗ್ತದೆ ಅಪ್ರತ್ಯಾಖ್ಯೇಯ ಇದು ಒಳ್ಳೆಯ ಮಾತು ಶಂಕರಾಚಾರ್ಯರು ಇದು ಒಳ್ಳೆಯ ಹೇಳ್ತಾನೆ ಪರಮಾತ್ಮ ತತ್ವ ಗೊತ್ತಿಲ್ಲದ ಅನುಭವ ಯಾರೂ ಇಲ್ಲ ಅನುಭವದಲ್ಲಿ ಇಲ್ಲದವರು ಯಾರೂ ಇಲ್ಲ ಏಕೆ ಎಲ್ಲರ ಅನುಭವವೇ ಆತ್ಮ ಮಿಕ್ಕದೇನೋ ಗೊತ್ತಿಲ್ಲ ಹೇಳಬಹುದೇ ಹೊರತು ತನ್ನ ಅನುಭವ ಗೊತ್ತಿಲ್ಲ ಎಂದು ಹೇಳೋಕ್ಕಾಗಲ್ಲ ತನ್ನ ಅನುಭವವನ್ನು ಕಲ್ಕೊಳ್ಳೋಕ್ಕಾಗಲ್ಲ ನಮ್ಮಿಂದ ದೂರ ಮಾಡೋಕ್ಕಾಗಲ್ಲ ಯಾವ ಯಾವ ಅನುಭವ ಸ್ವಯಂ ಸಿದ್ಧವಾಗಿದೆಯೋ ತನ್ನನ್ನು ಅದನ್ನು ಬಿಡಿಸ್ಕೊಳ್ಳೋಕ್ಕಾಗಲ್ಲವೋ ಅದನ್ನು ಬಿಟ್ಟಿ ಇರೋಕ್ಕಾಗಲ್ಲವೋ ಆ ಅನುಭವವೇ ಬ್ರಹ್ಮ ಅನುಭವ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೇನು ನಾವು ಪ್ರಪಂಚದಲ್ಲಿ ಉದಾಹರಣೆ ಹೇಳ್ತೀನಿ ನೋಡಿ ಪ್ರಪಂಚದಲ್ಲಿ ಎಷ್ಟೋ ಇವೆ ಏನದು ಗೋಡೆ ನೋಡ್ತೀವಿ ಕಣ್ಣು ಮುಚ್ಚಿಕೊಂಡ್ರೆ ಗೋಡೆ ಇಲ್ಲ ಮರ ನೋಡ್ತೀವಿ ಕಣ್ಣು ಮುಚ್ಚಿಕೊಂಡ್ರೆ ಮರ ಇಲ್ಲ ಅಂದರೆ ಈ ಮಿಕ್ಕ ಪದಾರ್ಥಗಳು ನಮ್ಮ ಅನುಭವಕ್ಕೆ ಬರುತ್ತವೆ ಬಿಟ್ಟು ಹೋಗ್ತವೆ ಅಂದರೆ ನಮ್ಮ ಅನುಭವದಿಂದ ಬಿಡಕ್ಕಾಗ್ತದೆ ಹಾಗೆ ನಮ್ಮ ದೇಹ ದೇಹವನ್ನು ನೀವು ಮರೆತು ಹೋಗಬಹುದು ಯಾವುದೋ ಒಂದು ಯೋಚನದಲ್ಲಿ ನಿಮಗ್ನವಾಗಿದ್ದರೆ ಯಾವುದೋ ಒಂದು ಸೂಕ್ಷ್ಮ ಯೋಚನ ಅಥವಾ ಯಾವುದೋ ಧ್ಯಾನ ಧ್ಯಾನದಲ್ಲಿ ಆಗಲಿ ಯಾವುದೋ ಒಂದು ವಸ್ತುವಿನ ಯೋಚನದಲ್ಲಿ ಆದರೂ ಅಥವಾ ನೀವು ನೋಡಿ ಜನರು ಟಿ ವಿ ನೋಡ್ತಾ ಇರುತ್ತಾರೆ ಸಿನಿಮಾ ನೋಡ್ತಾ ಇರುತ್ತಾರೆ ಆ ಸಿನಿಮಾ ನೋಡುವಾಗ ಅದನ್ನೇ ನೋಡ್ತಾ 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 ಅದರಲ್ಲೇ ನಿಮ್ಮಗ್ನವಾಗಿದ್ದರೆ ದೇಹವು ಮರೆತೇ ಹೋಗ್ತೀವಿ ಅಲ್ಲವೇ ಅಂದರೆ ನಿಮ್ಮ ಅರಿವಿನಿಂದ ಯಾವುದನ್ನು ಬಿಡಕ್ಕಾಗ್ತದೋ ಬಿಟ್ಟು ಇರೋಕ್ಕಾಗುತ್ತದೋ ಅದು ತಾನಲ್ಲ ಇದು ಸಿಂಪಲ್ ಲಕ್ಷಣ ಯಾವುದು ಯು ಕೆನ್ ಗೆಟ್ ರೀಡ್ ಆಫ್ ಫ್ರಮ್ ಯು ಅಂದರೆ ಯಾವುದು ಯು ಕೆನ್ ಫರ್ಗೆಟ್ ಮರೆತು ಹೋಗೋಕ್ಕಾಗ್ತದೋ ಬಿಡಿಸ್ಕೊಳ್ಳೋಕ್ಕಾಗ್ತದೋ ಬಿಟ್ಟು ಇರೋಕ್ಕಾಗುತ್ತದೋ ಅದು ತಾನಲ್ಲ ದೇಹವು ಪೂರ್ತಿ ನೀವು ಮರೆತು ಹೋಗಬಹುದು ದೇಹಾಭಿಮಾನ ಹೇಗೆ ಬಿಡುತ್ತದೆ ನೋಡಿ ದೇಹಾಭಿಮಾನ ಬಿಡಬೇಕಂದರೆ ಮೊದಲು ದೇಹವು ನಿಮ್ಮ ಅರಿವಿನಿಂದ ಬಿಟ್ಟು ಹೋಗುತ್ತದೆ ಎನ್ನುವುದು ನೀವು ಕಾನ್ಷಸ್ಲಿ ಗಮನಿಸಿ ಕಾನ್ಷಸ್ಲಿ ಅಂದರೆ ಅರಿವಿನ ಪೂರ್ವಕ ಕೆಲವು ಅನುಭವಗಳು ನಮ್ಮಲ್ಲಿವೆ ಗಮನಿಸ್ತಾ ಇರಿ ಯಾವುದೋ ಒಂದು ವಸ್ತುವಿನಲ್ಲಿ ಯೋಚನೆಯಲ್ಲಿ ನಿಮಗ್ನವಾಗಿದ್ದರೆ ದೇಹದ ಅರಿವೇ ಇಲ್ಲ ದೇಹವಿದೆ ಎಂಬುದೇ ಗೊತ್ತಿಲ್ಲ ಅಲ್ಲ ನಾವು ಹೇಗಿದ್ದೇವೆ ನಾವು ಜನರು ನೋಡಿ ನಮ್ಮ ಕೈ ಕಾಲು ಹೀಗಿದೆ ಮುಖ ಹೀಗಿದೆ ಎಂದು ನೀವು ಎಂದಿಗೂ ನಿಮ್ಮ ಮುಖ ಕೈಕಾಲು ನೆನಪಿಟ್ಕೊಳ್ತೀರಾ ಎಷ್ಟೋ ವಿಷಯದಲ್ಲಿ ನೀವು ಹೇಗಿದ್ದೇವೆ ಎಂದು ಮರ್ತೆ ಹೋಗ್ತೀವಿ ಮರ್ತೆ ಹೋಗ್ತೀವಿ ನಾವು ಎಲ್ಲಿದ್ದೇವೆ ಹೇಗಿದ್ದೇವೆ ಎಲ್ಲಿದ್ದೇವೆ ಎಂದು ಮರೆತು ಹೋಗ್ತೀವಿ ಯಾವಾಗ ಟೈಮು ಮರೆತು ಹೋಗ್ತೀವಿ ಇವತ್ತು ಯಾವ ದಿವಸ ಯಾವ ವಾರ ಇದು ಬೆಳಗ್ಗೆನ ರಾತ್ರಿ ಟೈಮು ಗೊತ್ತಾಗಲ್ಲ ದೇಶ ಗೊತ್ತಾಗಲ್ಲ ಎಲ್ಲಿದ್ದೇವೆ ನಾವು ಅದು ಗೊತ್ತಾಗಲ್ಲ ದೇಶ ಮರೆತು ಹೋಗಬಹುದು ಕಾಲ ಮರೆತು ಹೋಗಬಹುದು ನಾನು ಯಾರು ಅಂದರೆ ನನ್ನ ದೇಹ ರೂಪ ಮರೆತು ಹೋಗಬಹುದು ಅಲ್ಲವೇ ದೇಹದ ರೂಪ ಮರೆತು ಹೋಗ್ತೀವಿ ನಾವು ಹೇಗಿದ್ದೇವೆ ಏನಿದ್ದೇವೆ ಅನ್ನೋ ಮರೆತೇ ಹೋಗ್ತೀವಿ ಗೊತ್ತೇ ಆಗಲ್ಲ ಅಂದರೆ ನಮ್ಮ ಅರಿವಿನಿಂದ ಬಿಡಿಸ್ಕೊಳ್ಳಕ್ಕಾಗ್ತದೆ ಈ ಅನುಭವಗಳನ್ನು ನಾವು ಸ್ವಲ್ಪ ಜಪ ಧ್ಯಾನ ಮಾಡಿ ಎಂಥ ಜಪವೋ ಧ್ಯಾನವೋ ಮಾಡಿ ಅದರಲ್ಲೇ ನಿಮಗ್ನವಾಗಿ ಆಗಿ ಆಗಿ ನೋಡಬೇಕು ಸಿ ದೇಹದ ಅರಿವು ಪೂರ್ತಿ ಬಿಟ್ಟು ಹೋಯಿತು ಅಂಥದ್ದು ಅನುಭವ ನಾವೇ ಕಂಡು ಹಿಡಿಯಬೇಕು ನಾವೇ ನೋಡಬೇಕು ನೋಡ್ತಾ ಇದ್ದರೆ ಓ ನಂತರ ದೇಹ ಬರುತ್ತದೆ ಅಯ್ಯೋ ಇಷ್ಟೊತ್ತಿದು ಇರಲಿಲ್ಲವೇ ಈಗ ಬಂತು ನೋಡಿ ಓ ಅಂದರೆ ಇದು ಬಿಟ್ಟು ನಾನಿರುತ್ತೀನಿ ನಾನೆಂಬುದು ನನ್ನ ಅರಿವಿನಲ್ಲಿ ಈ ದೇಹವಿರಲಿಲ್ಲ ದೇಹವಿರಲಿಲ್ಲ ದೇಹ ಬಂತು ದೇಹವಿರಲಿಲ್ಲ ದೇಹ ಬಂತು ಓ ಈ ಎರಡು ಅನುಭವಗಳನ್ನು ಗಮನಿಸ್ತಾ 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 ಓ ತಾನೆಂಬುದು ಸ್ವತಂತ್ರ ಈ ದೇಹಕ್ಕೆ ಸಂಬಂಧವಿಲ್ಲ ದೇಹವಿಲ್ಲದಿದ್ದರೂ ಇರುತ್ತಾನೆ ಹಾಗೆ ಇಂದ್ರಿಯಗಳು ಒಂದೊಂದು ಇಂದ್ರಿಯವೂ ಗಮನಿಸಬಹುದು ಕಣ್ಣಿನಿಂದ ನೋಡ್ತಾ ಇದ್ದೀವಿ ಕಣ್ಣು ಮುಚ್ಚಿಕೊಂಡಿದ್ದೇವೆ ಕಣ್ಣಿಲ್ಲ ಆವಾಗ ಕಣ್ಣಿಲ್ಲ ಆದರೂ ನಮ್ಮ ಅರಿವು ಇದೆ ಅರಿವು ಇದೆ ಬಟ್ ಕಣ್ಣಿಲ್ಲ ಕಣ್ಣಿನ ರೂಪ ಅಂದರೆ ನೋಡುವವನು ದೃಷ್ಟಿ ಎಂಬ ರೂಪದಲ್ಲಿ ಕಣ್ಣಿಲ್ಲ ಅರಿವಿಲ್ಲ ಅರಿವು ಬೇರೆ ಕಣ್ಣಿನಿಂದ ನೋಡದೆ ಕಣ್ಣಿನಿಂದ ನೋಡುವವನೇ ಆಗಬೇಕೆಂದೇನಿಲ್ಲ ಕಣ್ಣೇ ಇಲ್ಲದಿದ್ದರೂ ಅರಿವಿರುತ್ತದೆ ಕಿವಿ ಇಲ್ಲದಿದ್ದರೂ ಅರಿವಿರುತ್ತದೆ ಸ್ಪರ್ಶೇಂದ್ರಿಯ ಇಲ್ಲದಿದ್ದರೂ ಅರಿವಿದೆ ಹಾಂ ಬಿಸಿ ತಂಪು ಏನು ಬಿಸಿ ತಂಪುಕೇನು ಅರಿವು ಪರಿಮಿತವಾಗಲಿಲ್ಲ ಹಾಗೆ ವಾಸನ ರುಚಿ ಪಂಚೇಂದ್ರಿಯಗಳನ್ನು ಬಿಟ್ಟು ಅರಿವಿರುತ್ತದೆ ಅದು ಹೇಗೆ ಎಚ್ಚರ ಅರಿವು ನೋಡಿ ಎಚ್ಚರ ಅರಿವಿನಲ್ಲಿ ನಿಮಗೆ ಪಂಚೇಂದ್ರಿಯಗಳಲ್ಲಿ ಯಾವುದೋ ಒಂದು ಇಂದ್ರಿಯ ಬಳಸಿದ್ದರೆ ಏನಾಗುತ್ತದೆ ಇಂದ್ರಿಯ ಬಳಸುವುದಂದರೆ ಅರ್ಥವೇನು ಇಂದ್ರಿಯ ಮೂಲಕ ಯಾವುದೋ ಒಂದು ವಿಷಯ ಗೊತ್ತಾಗುವುದು ನಿಮಗೆ ಅವಸ್ಥೆಯಲ್ಲಿರುವ ಯಾವುದೋ ಒಂದಾನೊಂದು ವಿಷಯ ಗೊತ್ತಾಗ್ತಾ ಇದ್ದರೆ ನೀವು ಇಂದ್ರಿಯಗಳನ್ನು ಬಳಸ್ತಾ ಇದ್ದೀರಿ ಅಂದರೆ ಇಂದ್ರಿಯಾಭಿಮಾನಿಯಾಗಿದ್ದೀರಿ ನೀವು ಕೇವಲ ಎಚ್ಚರ ಅರಿವು ಎಚ್ಚರ ಅಷ್ಟೇ ಎಚ್ಚರದಲ್ಲಿ ನಿಮಗೆ ಯಾವುದು ಕಂಡು ಬರುತ್ತಾ ಇದೆ ವಸ್ತು ಮೇಲೆ ದೃಷ್ಟಿ ಇಡಬೇಡಿ ವಸ್ತು ಮೇಲೆ ದೃಷ್ಟಿ ಇಲ್ಲಾಂದರೆ ಸ್ಪರ್ಶ ಆಗಲಿ ಧ್ವನಿ ಆಗಲಿ ಧ್ವನಿ ಅಂದರೆ ಶಬ್ದ ಸ್ಪರ್ಶ ಆಗಲಿ ಧ್ವನಿಯಾಗಲಿ ರೂಪವಾಗಲಿ ಅದೇನಿಲ್ಲ ಸುಮ್ಮನೆ ಎಚ್ಚರ 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 ಕೇವಲ ಎಚ್ಚರ ನೀವು ಬೆಳಗ್ಗೆ ಎದ್ದಾಗ ಕೆಲವೊಮ್ಮೆ ಅನುಭವಕ್ಕೆ ಬರ್ತದೆ ನೋಡಿ ನೀವು ನಿದ್ದೆ ಹೋಗಿ ಎದ್ದಾಗ ಮೊಟ್ಟ ಮೊದಲನೇ ಕ್ಷಣ ಅರಿವಿರುತ್ತದೆ ಅರಿವು ಬಂದಿದೆ ಬಟ್ ಅರಿವಿನಲ್ಲಿ ಯಾವ ಪದಾರ್ಥ ಕಂಡು ಬರಲ್ಲ ಗೋಡೆ ವಸ್ತುವು ಇನ್ನೇನು ಕಂಡು ಬರಲ್ಲ ಸುಮ್ಮನೆ ಅರಿವಿದೆ ಆ ಸುಮ್ಮನೆ ಅರಿವು ಎಚ್ಚರ ಅದರಲ್ಲಿ ಇಂದ್ರಿಯಗಳು ಕೆಲಸ ಮಾಡ್ತಾ ಇಲ್ಲ ಅಂದರೆ ಇನ್ನು ಇಂದ್ರಿಯ ಅಭಿಮಾನ ಬಂದಿಲ್ಲ ಇಂದ್ರಿಯ ಅಭಿಮಾನ ಬಿಟ್ಟು ಕೇವಲ ಅರಿವಿದೆ ಅದು ಅದೇ ಎಚ್ಚರ ಹಾಗೆ ಒಂದೊಂದು ನಾವು ಒಂದೊಂದು ಇಂದ್ರಿಯಗಳನ್ನು ಬಿಟ್ಟು ಅರಿವಿರುತ್ತದೆ ಅದು ಎಚ್ಚರ ಅರಿವು ಎಚ್ಚರದಲ್ಲಿಯೂ ಒಂದು ಸಾಮಾನ್ಯ ಪ್ರಪಂಚ ಇರುತ್ತದೆ ಇದು ಎಂಬುದು ಇದಂ ಎಂದು ಆ ಇದಂ ಬುದ್ಧಿಯು ಬಿಡಿ ಎಚ್ಚರ ಅರಿವು ಇಲ್ಲ ಹಾಗೆ ಒಂದೊಂದು ಒಂದೊಂದು ಬಿಡಿಸಿಕೊಂಡು ನಾವಿರಬಹುದು ಹಾಗೆ ಎಲ್ಲ ಬಿಟ್ಟ ನಂತರ ಯಾವುದು ಬಿಡೋಕ್ಕಾಗಲ್ಲ ಇಡಿಯ ಎಚ್ಚರ ಇಡಿಯ ಇಡೀ ಎಚ್ಚರವತ್ತ ಆಸ್ತ ಅಂದ್ರೇನು ನಾನು ದೇಹ ಎಂಬುದು ಬಿಡಿಸ್ಕೊಳ್ತೀವಿ ನಮ್ಮ ಮನಸ್ಸು ಬಿಟ್ಟುಕೊಂಡು ಇರ್ತೀವಿ ಮನಸ್ಸಂದ್ರೇನೋ ಎಮೋಷನ್ ಮನಸ್ಸಿನ ಪ್ರೇಮ ಮುಂತಾದ ದ್ವೇಷ ಕೋಪ ಮನಸ್ಸು ಮೂಡು ಚೆನ್ನಾಗಿಲ್ಲ ಎಂದು ಮುಂದಾತಿಗಳೆಲ್ಲ ಮನಸ್ಸೇ ಮನಸ್ಸು ಬಿಟ್ಟು ಇರಬಹುದು ಒಂದು ಯೋಚನದಲ್ಲಿ ಮುಳುಗಿರುವಾಗ ಮನಸ್ಸು ಬಿಟ್ಟಿರ್ತೀವಿ ಯೋಚನನೂ ಬಿಟ್ಟು ಹೋಗ್ತದೆ ಸಮಾಧಿಯಲ್ಲಿ ತನಿದ್ದೆಯಲ್ಲಿ ನೋಡಿ ಸಮಾಧಿಯಲ್ಲಿ ತನಿ ನಿದ್ದೆಯಲ್ಲಿ ಯೋಚನೂ ಬಿಟ್ಟು ಹೋಗ್ತದೆ ಯಾವ ಯೋಚನೆ ಇಲ್ಲ ಯಾವ ಅನುಭವವೂ ಇಲ್ಲ ನಾನು ಸುಖಿಯಾಗಿದ್ದೇನೆ ದುಃಖಿಯಾಗಿದ್ದೇನೆ ಎಂಬ ಭೋಕ್ತೃತ್ವ ಕರ್ತೃತ್ವವು ಬಿಟ್ಟು ತಾನಿದ್ದಾನೆ ನೋಡಿ ಹಾಗೆ ಯಾವ ಯಾವದು ನಮ್ಮ ಅರಿವಿನಿಂದ ಬಿಟ್ಟು ಹೋಗುತ್ತದೆ ಅದು ಗಮನಿಸಿ ಇದೆಲ್ಲ ಬಿಟ್ಟಾಗ ಬಿಟ್ಟಾಗ ಏನಿಲ್ಲ ಎಂಬುದು ಗೊತ್ತಾಗ್ತದೆ ಅಂದ್ರೇನು ಸುಷುಪ್ತಿಯಲ್ಲಿ ಏನಿಲ್ಲ ಎಂಬುದು ಎಂಬ ಯೋಚನೆ ಇಲ್ಲ ಅನಿಸಿಕೆ ಇಲ್ಲ ಈಗ ಏನಿಲ್ಲ ಎಂಬುದು ಅನಿಸಿಕೆ ಇಲ್ಲ ಆದರೆ ಏನಿಲ್ಲ ಎಂಬುದು ಮಾತ್ರ ಗೊತ್ತು ಮತ್ತೆ ಎಚ್ಚರಕ್ಕೆ ಓ ಇಷ್ಟೊತ್ತು ಇದೆಲ್ಲ ಇರಲಿಲ್ಲ ಎಂದು ಗೊತ್ತು ಮಾಡಿಕೊಳ್ತದೆ ಆ ಗೊತ್ತು ಮಾಡುವುದಕ್ಕೆ ಯಾವುದು ಆಧಾರವಿದೆಯೋ ಆ ಆಧಾರವೇ ಅರಿವು ಅದರಿಂದ ಅಪ್ರತ್ಯಾಖ್ಯೇಯ ಸ್ವಭಾವಂ ಯಾವುದು ಪ್ರತ್ಯಾಖ್ಯಾನ ಮಾಡಕ್ಕಾಗಲ್ಲ ಪ್ರತ್ಯಾಖ್ಯಾನಮಂದರೆ ನಿಷೇಧ ಮಾಡುವುದು ಬಿಡಿಸಿಕೊಳ್ಳುವುದು ಅಂದರೆ ಬಿಟ್ಟು ಇರುವುದು ಯಾವುದನ್ನು ಬಿಟ್ಟು ಇರ್ತಿವೋ ಅದೆಲ್ಲ ಪ್ರತ್ಯಾಖ್ಯಯ ಅಂದರೆ ಅದನ್ನು ಬಿಡಕ್ಕಾಗುತ್ತದೆ ಬಟ್ ಒಂದು ಸ್ವತಃಸಿದ್ಧ ತಾನು ಅರಿವು ಇದೆ ಈಗ ಅರಿವನ್ನು ಬಿಟ್ಕೊಳ್ಳೋಕ್ಕಾಗಲ್ಲ ಅದೇ ಅದು ಸ್ವತಃ ಸಿದ್ಧ ಹೀಗೆ ಸ್ವಯಂಸಿದ್ಧ ಅಪ್ರತ್ಯಾಖ್ಯೇಯ ಸ್ವಭಾವಂ ಸರ್ವಸ್ಯಾಪಿ ಇದು ಎಲ್ಲಿದೆ ಎಲ್ಲಿ ಎಂದು ಹೇಳಬೇಡಿ ತಾನು ತಾನೇ ತಾನದು ಸರ್ವಸ್ಯ ಆತ್ಮತ್ವ ಅದು ನೋಡಿ ಎಷ್ಟು ಚೆನ್ನಾಗಿ ಹೇಳಿ ಸರ್ವಸ್ಯ ಆತ್ಮ ಅಂದ್ರೇನು ಅದನ್ನು ಇನ್ನೊಂದು ಕಡೆ ನೋಡಬೇಡಪ್ಪ ಎಲ್ಲರಿಗೂ ತಾನೇ ಅದು ಅದು ನಿನ್ನ ಆತ್ಮ ನನ್ನ ಆತ್ಮ ಎಲ್ಲರಿಗೂ ತನ್ನದೇ ತಾನು ತಾನೇ ತಾನದು ಎಲ್ಲರಿಗೆ ತಾನೆಂದು ಯಾವುದಿದೆಯೋ ಆ ಅನುಭವವೇ ಆತ್ಮ ಸಹೇಶ ನೇತಿ ಈ ಅನುಭವವನ್ನು ಶಾಸ್ತ್ರ ಹೇಗೆ ಹೇಳ್ತದೆ ಸಹೇಶ ನೇತಿ ನೀತ್ಮ ಮಿಕ್ಕದೆಲ್ಲ ಬಿಡಿಸಿ 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 ಎಲ್ಲವೂ ನೆಗೆಟ್ 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 ಮಾಡಿಬಿಟ್ಟು ನಿಷೇಧ ಮಾಡಿಬಿಟ್ಟಾಗ ಇನ್ನೂ ಯಾವುದು ನಿಷೇಧ ಮಾಡೋಕ್ಕಾಗಲ್ಲವೋ ಈಗ ಅದು ತಾನೇ ಉಳಿದು ಬಿಟ್ಟಿತಲ್ಲ ನಿಷೇಧಪು ಥಾಟೇ ನಿಂತು ಹೋಯಿತು ನಿಷೇಧ ಮಾಡುವ ಥಾಟು ಎಲ್ಲವನ್ನು ನಿಷೇಧ ಮಾಡುತ್ತದೆ ಒಂದು ಯೋಚನೆ ಕೊನೆಗೂ ಆ ನಿಷೇಧ ಮಾಡುವ ಯೋಚನೆ ಬಿಟ್ಟಿದ್ದೇವೆ ಈಗಷ್ಟೇ ಯಾವುದೂ ಇಲ್ಲ ಸ್ವತಃ ಸಿದ್ಧ ತಾನೇ ತಾನು ತತ್ಸತ್ಯಂ ಸ ಆತ್ಮ ಅದೇ ತಾನು ಓಕೆ ಅಯಮಾತ್ಮ ಬ್ರಹ್ಮ ಸರ್ವಾನುಭೂ ಬೃಹದಾರಣ್ಯಕ್ಕೆ ಹೇಳುತ್ತದೆ ಅಯಮಾತ್ಮ ಬ್ರಹ್ಮ ಈ ಸ್ವಯಂ ಸಿದ್ಧವಾಗಿ ಯಾವುದಿದೆಯೋ ಇದೇ ಪರಮತತ್ವ ಸರ್ವಾನುಭೂ ಎಲ್ಲವನ್ನೂ ಅನುಭವಿಸುವುದು ಇದೆ ಎಲ್ಲ ಅಂದರೆ ಅನುಭವಿಸುವುದು ಅಂದರೆ ಬಿಡಿಯಾಗಿ ಅನುಭವಿಸುವುದಲ್ಲ ಅನುಭವ ಎರಡು ಬಗೆ ಒಂದು ಅದನ್ನು ನಾನು ತಿಳ್ಕೊಳ್ಳುವುದು ಅಂದರೆ ಅದು ನಾನು ಎಂದು ವಿಂಗಡ ಮಾಡಿ ತಿಳ್ಕೊಳ್ಳುವುದೊಂದು ಅಂದರೆ ಪ್ರಮಾತೃವಾಗಿ ಪ್ರಮೇಯವನ್ನು ತಿಳ್ಕೊಳ್ಳುವುದು ತಿಳ್ಕೊಳ್ಳುವವನು ತಿಳಿಯಲ್ಪಡುವುದೆಂಬ ವಿಂಗಡ ರೂಪವಾಗಿ ತಿಳಿಯುವುದು ಎಂದರ್ಥ ಅಂದರೆ ಇಂದ್ರಿಯ ಮೂಲಕ ಮನಸ್ಸಿನ ಮೂಲಕ ತಿಳಿಯುವುದೆಂದರೆ ನೋಡಿ ಇಂದ್ರಿಯ ಮೂಲಕ ಮನಸ್ಸಿನ ಮೂಲಕ ತಿಳಿಯುವುದೆಂದರೆ ತಿಳಿಯುವವನು ತಿಳಿಯಲ್ಪಡುವುದು ಎಂಬ ವಿಂಗಡದಲ್ಲಿ ತಿಳಿಸುವ ತಿಳಿ ತಿಳ್ಕೊಳ್ಳುವುದು ವಿಂಗಡಪೂರ್ವಕ ವಿಂಗಡವನ್ನು ಇಟ್ಟುಕೊಂಡು ತಿಳಿಯುವುದು ಇನ್ನೊಂದು ತಿಳಿಯುವುದೇನೆಂದರೆ ಎಲ್ಲವೂ ತಾನಾಗೇ ಬಿಡುತ್ತದೆ ತಿಳಿಯುವವನೇ ತಿಳಿಯಲ್ಪಡುವುದು ಆಗಿ ಬಿಡುತ್ತದೆ ಈಗ ತಿಳಿಯಲ್ಪಡುವುದು ಬಿಡಿಯಾಗಿಲ್ಲ ಎಲ್ಲವೂ ತಿಳಿವಿ ಸ್ವರೂಪ ತಿಳಿವಳಿಕೆ ಸ್ವರೂಪ ಅರಿವಿನ ರೂಪವೇ ಎಲ್ಲವೂ ಅರಿವಿನಲ್ಲೇ ಅಡಕವಾಗುತ್ತದೆ ಈಗ ಅರಿವಿಗಿಂತ ಬೇರೆ ಇಲ್ಲ ಅದರಿಂದ ಸರ್ವಾನುಭೂ ಈ ಮಾತು ಚೆನ್ನಾಗಿದೆ ಎಲ್ಲವನ್ನು ಅನುಭವಿಸುತ್ತದೆ ಅಂದ ಅರ್ಥ ಅಲ್ಲ ಎಲ್ಲರೂ ಎಲ್ಲವೂ ತನ್ನ ಅನುಭವ ರೂಪವಾಗಿಯೇ ಇರುತ್ತದೆ ಅದೇ ಸರ್ವಾನುಭೂ ಆ ಮಾತು ಚೆನ್ನಾಗಿದೆ ಎಲ್ಲವನ್ನು ಅನುಭವಿಸುತ್ತದೆ ಅಂದರೆ ಅರ್ಥವೇನು ಎಲ್ಲವೂ ತನ್ನ ಅನುಭವ ರೂಪವಾಗೇ ಇರುತ್ತದೆ ಅನುಭವದಲ್ಲಿ ತಿಳಿಯುವವದು ತಿಳಿ ತಿಳಿಯುವವನು ತಿಳಿಯಲ್ಪಡುವುದೆಂಬ ವಿಂಗಡವಿಲ್ಲ ಎಲ್ಲವೂ ಅನುಭವ ರೂಪವಾಗಿದೆ ಅರಿವಿನ ರೂಪ ಸಾಕ್ಷಿ ತಿಳ್ಕೊಂಡರೆ ಹೇಗೆ ತಿಳ್ಕೊಳ್ತದೆ ತನಗಿಂತ ಬಿಡಿಯಾಗಿ ತಿಳ್ಕೊಳ್ಳಲ್ಲ ತಾನಾಗಿಯೇ ತಿಳ್ಕೊಳ್ತದೆ ಹಾಂ ತಾನಾಗಿ ತಿಳ್ಕೊ ಅದು ತಾನೇ ಎಂದು ತಿಳ್ಕೊಳ್ತದೆ ಹೊರತು ತಾನೇ ಅಂದರೆ ಮತ್ತಿಗ ತಿಳಿಯುವುದು ತಿಳಿಯಲ್ಪಡುವುದು ವ್ಯತ್ಯಾಸವಿಲ್ಲವಲ್ಲ ಹೌದು ಇಲ್ಲ ಅಂದರೆ ಅರಿವಾಗಿರುವುದು ಎಂದರ್ಥ ಅರಿವಿನ ಸ್ವರೂಪ ಸ್ವಯಂ ಸಿದ್ಧ ಸ್ವಪ್ರಕಾಶವಾಗಿರುವುದು ಎಂದರ್ಥ ಹೀಗೆ ಸರ್ವಸ್ಯಾಪಿ ಆತ್ಮತ್ವಾದೇವ ಎಲ್ಲರ ಆತ್ಮ ಅಂದರೆ ನಾವು ಇದಕ್ಕೆ ಏನು ಮಾಡಬೇಕಂದರೆ ನಮ್ಮಲ್ಲಿ ಒಂದು ತಾನು ತಾನಾಗಿರುವ ಅನುಭವ ಬಂದಿದೆ ಅರಿವಿರು ಅರಿವೆಂಬುದು ನಾವು ಹುಡುಕಬೇಕಾಗಿಲ್ಲ ಅರಿವೆಂಬುದೇ ತಾನು ಅರಿವಿನಿಂದಲೇ ಎಲ್ಲ ಹುಡುಕ್ತೀವಿ ಎಲ್ಲ ಗಮನಿಸ್ತೀವಿ ಎಲ್ಲ ತಿಳ್ಕೊಳ್ತೀವಿ ಎಲ್ಲ ತಿಳ್ಕೊಳ್ಳುವುದಕ್ಕೆ ಅರಿವು ತಾನೇ ತಾನಿದೆ ತಾನು ಒಂದಿದೆ ಅದು ತನಗೆ ಗೊತ್ತಾಗುವುದು ಇನ್ನೊಂದಿದೆ ಈ ಎರಡನ್ನೇ ಗಮನಿಸಬೇಕು ಆತ್ಮ ಅನಾತ್ಮ ತಾನು ಸ್ವಯಂ ಸಿದ್ಧ ಅರಿವು ತಾನೇ ಇದೆ ಆ ಅರಿವಿಗೆ ಇನ್ನೊಂದು ಗೊತ್ತಾಗ್ತಾ ಇದೆ ಅರಿವು ಅಂದರೆ ಅರಿವು ಅರಿವು ಆತ್ಮ ಗೊತ್ತಾಗುವುದೆಂಬ ಅಂತಃಕರಣ ವೃತ್ತಿ ಇದೆ ನೋಡಿ ಅದು ಅನಾತ್ಮ ವೃತ್ತಿ ಮೂಲಕ ಗೊತ್ತಾಗುವುದು ಅನಾತ್ಮ ವೃತ್ತಿಯಿಂದ ಗೊತ್ತಾಗುವುದು ಅಂದರೆ ವೃತ್ತಿ ರೂಪದಿಂದ ಗೊತ್ತಾಗುವುದು ಅನಾತ್ಮ ಯಾರಿಗೆ ಗೊತ್ತಾಗ್ತಾ ಇದೆಯೋ ಆ ಆ ಗೊತ್ತಾಗುವ ಸ್ವರೂಪ ಇದೆ ನೋಡಿ ಆ ತಿಳಿವಿ ಅಂದ ಸ್ವರೂಪ ಅದು ಅರಿವು ಆತ್ಮ ಆ ಅರಿವು ಆತ್ಮ ಅರಿವಿಗೆ ಗೊತ್ತಾಗುವುದೆಲ್ಲ ಅನಾತ್ಮ ಅನಾತ್ಮ ಎಂಬುದು ಮತ್ತೆ ಅಹಂಪ್ರತ್ಯಯ ಇಟ್ಟುಕೊಂಡರೆ ಅನಾತ್ಮ ಅನಿಸುತ್ತದೆ ನಿಜವಾಗಿ ಅನಾತ್ಮವೂ ಇಲ್ಲ ಅನಾತ್ಮ ಎಂಬುದು ಕಲ್ಪಿತವೇ ಅಹಂಪ್ರತ್ಯಯ ಇಟ್ಕೊಂಡು ನೋಡಿದ್ದರೆ ನಾನೆಂಬ ಪ್ರಮಾತೃಬುದ್ಧಿ ಇಟ್ಕೊಂಡರೆ ಅದು ಪ್ರಮೇಯವಾಗಿ ತೋರಿದ್ದರೆ ಅನಾತ್ಮ ಹೇಳ್ತೀವಿ ನಿಜವಾಗಿ ಅನಾತ್ಮನೂ ಇಲ್ಲ ಏಕೆ ಆ ನೋಡುವವನು ಎಂಬ ಪ್ರಮಾತೃತ್ವ ಬುದ್ಧಿಯೂ ಕಲ್ಪಿತವೇ ಎಂದು ತಿಳ್ಕೊಂಡರೆ ಎಲ್ಲವೂ ಅರಿವೇ ಆಗಿಬಿಡುತ್ತದೆ ಅರಿವಿಗೆ ಅರಿವೇ ಗೊತ್ತಾಗ್ತದೆ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಎಂದು ಹೇಳಿದ್ದಾರೆ ನೋಡಿ ಅರಿವು ಅರಿವಾಗೇ ಇರುವುದಷ್ಟೇ ಅರಿವು ತಿಳ್ಕೊಳ್ತದೆ ಅಂದರೆ ಅರ್ಥವೇನು ಅರಿವು ಅರಿವಾಗ ಇರುತ್ತದೆ ಅಂದ ಅರ್ಥ ಅಷ್ಟೆ ಅಂದರೆ ತಿಳಿಯುವುದು ತಿಳಿಯಲ್ಪಡುವುದು ಎರಡೂ ಇಲ್ಲ ಇರುವುದು ಒಂದೇ ಅರಿವು ಈಗ ಗೊತ್ತಾಯಿತು ಒಂದೇ ಅರಿವು ತಾನೇ ತಾನು ತಿಳಿಯುತ್ತದೆ ಅಂದರೆ ಅರ್ಥವೇನು ಅಂದರೆ ಉದಾಹರಣಕ್ಕೆ ನೋಡಿ ಲೌಕಿಕ ಅನುಭವದಿಂದ ಕಾಂಟ್ರಾಸ್ಟ್ ನೋಡಿ ಲೌಕಿಕ ಅನುಭವ ಏನನ್ನಿಸುತ್ತದೆ ಓ ಈಗ ಗೊತ್ತಾಯಿತು ಇಷ್ಟೊತ್ತಿರಲಿಲ್ಲ ಈಗ ಗೊತ್ತಾಯಿತು ಅಂದನಿಸುತ್ತದಲ್ಲ ಈಗ ಗೊತ್ತಾಯಿತು ಅಂದರೆ ಆ ಗೊತ್ತಾಗುವುದು ಸ್ಟಾರ್ಟ್ ಆಗುತ್ತದೆ ಶುರುವಾಗುತ್ತದೆ ಶುರುವಾಗಿರುವ ಅನುಭವವಿದ್ದರೆ ಅದು ಅನಾತ್ಮ ಅರಿವಿನ ಸ್ವರೂಪ ಯಾವಾಗಲೂ ಶುರುವಾಗಲ್ಲ ಈಗ ಗೊತ್ತಾಯಿತು ಎಂದು ಅನಿಸಲ್ಲ ಎಂದಿಗೂ ಇದೆ ಇರುವುದೇ ಇದೆ ತಾನೇ ತಾನಿದೆ ಎಂದಿಗೂ ಇದೆ ಸ್ವಯಂ ಇದೆ ಈಗ ಇದನ್ನು ಆತ್ಮ ಹೇಳಿದ್ದೀವಿ ಈಗ ಗೊತ್ತಾಯಿತು ಎಂದು ನಿಮಗೆ ಅನಿಸಲ್ಲ ಈಗ ಗೊತ್ತಾಯಿತು ಅನಿಸಿದ್ದರೆ ಅದು ಅನಾತ್ಮ ಅಂದರೆ ನಾವು ನಾವು ಪುಸ್ತಕ ನೋಡ್ತಾ ಇದ್ದೀವಿ ನೋಡಿ 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 ಮರ ನೋಡ್ತೀವಿ ಆವಾಗ ಆವಾಗೇನಿಸ ಓಹ್ ಮರ ಅನುಭವ ಈಗ ಶುರುವಾಯಿತು ಮರ ಅನುಭವಕ್ಕಿಂತ ಬೇರೆ ಇತ್ತು ಪುಸ್ತಕ ಅನುಭವ ಇತ್ತು ಮರ ಆದ ನಂತರ ಏನು ಒಂದು ನಾಯಿ ನೋಡಿದ್ದೇವೆ ಓಹೋ ಈಗ ನಾಯಿ ಅಂದರೆ ಹೊಸ ಅನುಭವ ಹೀಗೆ ಒಂದು ಅನುಭವ ಬಿಟ್ಟು ಹೋಗಿ ಇನ್ನೊಂದು ಅನುಭವ ಶುರುವಾದಾಗ ಈಗ ಶುರುವಾಯಿತು ಅನಿಸುತ್ತದೆ ಅದು ಅನಾತ್ಮ ಆತ್ಮದ ಅರಿವು ಆತ್ಮ ಅಂದರೆ ಯಾವುದು ಶುರುವಾಯಿತು ಅನಿಸಲ್ಲವೋ ಶುರು ಎಂಬುದೂ ಯಾವ ಅನುಭವದಲ್ಲಿ ಗೊತ್ತಾಗ್ತದೋ ಅದು ಶುರುವೆ ಅದರ ಶುರು ಯಾರೂ ನೋಡೋಕ್ಕಾಗಲ್ಲ ಅದು ತಾನೇ ತಾನು ಎಂದಿಗೂ ಇರುತ್ತದೆ ಅಂದರೆ ಶುರು ಅಂದರೆ ಅರ್ಥವೇನು ಕಾಲ ಅಲ್ಲವೇ ಕಾಲದಲ್ಲಿ ಯಾವುದನ್ನು ನೋಡೋಕ್ಕಾಗಲ್ಲವೋ ಕಾಲ ಎಂಬುದೇ ಕಲ್ಪಿತವೋ ಅದನ್ನು ಕಾಲ ಸಂಬಂಧವಿಲ್ಲದೆ ಸ್ವಯಂ ಸಿದ್ಧವಾಗಿದೆಯೋ ಅದನ್ನು ಆತ್ಮ ಅದು ಸ್ವಯಂ ಪ್ರಕಾಶ ಸರ್ವಾನುಭೂಹು ಎಂದು ಹೇಳಿದ್ದೀವಿ ನೋಡಿ ಒಂದೊಂದು ಪದ ಮನನ ಆಗಬೇಕು ವೇದಾಂತ ಪದಗಳು ಮನನ ಮಾಡುವಕ್ಕೆ ಮುಂದು ಅರ್ಥವಾಗಲ್ಲ ಯಾವುದೇ ಪದ ಪರಿಭಾಷಾ ಎಂದು ಹೇಳಿದ್ದೇವೆ ಪರಿಭಾಷಾ ಅಂದರೆ ಟೆಕ್ನಿಕಲ್ ಟರ್ಮ್ಸ್ ಈ ಪದಗಳು ಮನನ ಮಾಡಿದ ನಂತರ ಅರ್ಥ ಮಾಡಿಕೊಳ್ಳತಕ್ಕದ್ದೇ ಮನನ ಅಂದರೆ ಚಿಂತನ ಚಿಂತನ ಮಾಡಿದ ನಂತರ ಅರ್ಥ ಮಾಡಿಕೊಳ್ಳತಕ್ಕ ಪದಗಳೇ ಹೊರತು ಚಿಂತನವಿಲ್ಲದೆ ಆ ಈಗ ಗೊತ್ತು ಲೌಕಿಕ ಮಾತುಗಳಾದರೆ ನಮಗೆ ಗೊತ್ತಿದೆ ಮರ ಎಂದು ಹೇಳಿದ್ದೀವಿ ಮಾವಿನ ಮರ ಆ ಗೊತ್ತು ಹೇಳ್ತೀವಿ ಅಂದರೆ ಪದ ಹೇಳಿದ ತಕ್ಷಣವೇ ನಿಮಗೆ ಹೊಳೆಯುತ್ತದೆ ಗೊತ್ತು ಎಂದು ವೇದಾಂತ ಪದಗಳು ಹಾಗೆ ಗೊತ್ತಾಗಿದ್ದಲ್ಲ ಅದೊಂದೇ ಸಮಸ್ಯೆ ಜನರೇನು ತಿಳ್ಕೊಳ್ತಾರೆ ನಮಗೆ ಬೇಗ ಅರ್ಥವಾಗುವ ಹಾಗೆ ಹೇಳಿ ಎಂದು ಅರ್ಥವಾಗುವ ಅಂದರೆ ಅರ್ಥ ಬೇಡ ವೇದಾಂತವು ಅರ್ಥವಾಗುವ ಹಾಗೆ ಇಲ್ಲ ಎಲ್ಲರೂ ಮನನ ಮಾಡಿ 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 ತಿಳ್ಕೊಳ್ಳಬೇಕು ವೇದಾಂತ ಶ್ರವಣವೇ ಅಂಥದ್ದು ಸಿ ಲೌಕಿಕ ಶಾಸ್ತ್ರಕ್ಕೆ ವೇದಾಂತ ತತ್ವಕ್ಕಿದೆ ವ್ಯತ್ಯಾಸ ಲೌಕಿಕದು ಯಾವುದೇ ಆಗಲಿ ಇಂದ್ರಿಯ ಮನಸ್ಸುಕು ಗೋಚರವಾಗಿರುವುದು ಅಂದರೆ ವಾಕುಕಿ ಮನಸ್ಸುಕೆ ಗೋಚರವಾಗುವ ವಿಷಯ ಆಗುವುದರಿಂದ ಇದು ಎಂದು ಹೇಳಿಬಿಟ್ರೆ ತಕ್ಷಣವೇ ಹೊಳಿಯುತ್ತದೆ ಅದು ಅನಾತ್ಮ ಆಗುವುದರಿಂದ ಅರ್ಥ ಮಾಡಿಕೊಳ್ತೀವಿ ಈಗ ಆತ್ಮವನ್ನು ಹೇಗೆ ಅರ್ಥ ಮಾಡಿಕೊಳ್ತೀರಿ ಅಂದರೆ ಹೇಳಿದ ಮಾತು ತಕ್ಷಣವೇ ಹೊಳೆಯಲ್ಲ ಆ ಮನನ ಮಾಡುತ್ತಾ ಮಾಡುತ್ತಾ ಅನಾತ್ಮವನ್ನು ಅದಲ್ಲದ ಅರ್ಥವನ್ನು ಬಿಡಿಸಿ 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 ಆವಾಗ ಗೊತ್ತಾಗ್ತದೆ ಅಂದರೆ ವೇದಾಂತ ಶ್ರವಣವೇ ಒಂದು ಚಿಂತನ ರೂಪ ಮನನ ರೂಪ ಒಂದು ಧ್ಯಾನ ರೂಪ ವೇದಾಂತ ಮಾತುಗಳು ವೇದಾಂತ ಭಾಷೆಯೇ ಮನನ ರೂಪ ಮನನ ಚಿಂತನ ಇಲ್ಲದೆ ಯಾವ ಪದವೂ ಬಳಸೋಕ್ಕಾಗಲ್ಲ ಯಾವ ಪದವು ಶ್ರವಣ ಮಾಡೋಕ್ಕಾಗಲ್ಲ ಸುಮ್ಮನೆ ಎಂಟರ್ಟೈನ್ಮೆಂಟ್ ಹಾಗೆ ಹಾ ಕೇಳ್ತೀವಿ ಕೇಳ್ತೀವಿ ಅಂದರೆ ಇದೇನು ಎಮೋಷನ್ ಅಲ್ಲ ಲೌಕಿಕ ಶಾಸ್ತ್ರಗಳಾದರೆ ಇಮ್ಮಿಡಿಯೇಟ್ಲಿ ಹೇಳ್ತೀವಿ ಇಮ್ಮಿಡಿಯೆಟ್ಲಿ ಅರ್ಥವಾಗ್ತದೆ ಏಕೆ ಇದು ಸ್ಥೂಲ ಪದಾರ್ಥ ಇಂದ್ರಿಯ ಗೋಚರವಾದ ಮನೋಗೋಚರವಾದ ಪದಾರ್ಥ ಲೌಕಿಕ ವಿಷಯಗಳು ಅದರಿಂದ ಹೇಳಿದ ತಕ್ಷಣವೇ ಗೊತ್ತಾಗ್ತದೆ ಇದು ಹಾಗಲ್ಲ ನಾನು ಎಂಬ ಅಭಿಮಾನ ಅಧ್ಯಾಸ ಬಿಡಿಸಿಕೊಂಡು ನೋಡಬೇಕು ಮನನ ಅಂದ್ರೇನು ಚಿಂತನ ಅಂದ್ರೇನು ಚಿಂತನ ಮನನದಲ್ಲಿ ಶಾಸ್ತ್ರವು ನಿಮ್ಮ ದೃಷ್ಟಿಯನ್ನು ಒಂದಾನೊಂದು ವಿಶಿಷ್ಟ ತತ್ವ ಕಡೆಗೆ ನಿಮ್ಮ ದೃಷ್ಟಿಯನ್ನು ತಿರುಗಿಸ್ತಾ ಇದೆ ವೇದಾಂತ ಪದ ಏನು ಮಾಡ್ತದೆ ಪದ ನಿಮ್ಮ ದೃಷ್ಟಿಯನ್ನು ದೃಷ್ಟಿ ಅಂದರೆ ನಿಮ್ಮ ಅರಿವನ್ನು ಒಂದಾನೊಂದು ಸೂಕ್ಷ್ಮದ ಕಡೆಗೆ ಸೂಕ್ಷ್ಮದ ಎಡೆಗೆ ದೃಷ್ಟಿಯನ್ನು ತಿರುಗಿಸ್ತಾ ಇದೆ ಆ ತಿರುಗಿಸುವಾಗ ನಾವು ಯಾವ ಕಡೆಗೆ ತಿರುಗಿಸ್ತಾ ಇದೆ ಯಾವುದನ್ನು ಬಿಡಿಸ್ತಾ ಇದೆ ಗಮನ ಇಡಬೇಕು ಗಮನ ಇಡಬೇಕು ಎಷ್ಟೆಷ್ಟು ಗಮನವಿಟ್ಟರೆ ಅಷ್ಟಷ್ಟು ಆಳ 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 ಆಳವಾಗಿ ಅರ್ಥವಾಗ್ತಾ ಇರುತ್ತದೆ ಅದರಿಂದ ಯಾವುದೇ ವೇದಾಂತ ಪದ ಈಗ ಅರ್ಥವಾಯಿತು ಎಂದು ಹೇಳೋಕ್ಕಾಗಲ್ಲ ಏಕೆ ನಿಮಗೆ ಅರ್ಥವಾಯಿತು ಅಂದರೆ ನೀವು ಎಷ್ಟು ಚಿಂತನ ಮನನ ಮಾಡ್ತಿರೋ ಅಷ್ಟು ಅರ್ಥವಾಗ್ತದೆ ಮತ್ತೆ ನಾಳೆ ದಿವಸ ಮತ್ತೆ ಚಿಂತ ಅದರಿಂದ ವೇದಾಂತ ಪಾಠಗಳು ಜನರಿಗೆ ಅನಿಸಬಹುದು ಗೊತ್ತಿದ್ದೇ ಹತ್ತು ಹತ್ತು ಸಲ ಮತ್ತೆ ಅದೇ ಮತ್ತೆ ಅದೇ ಪ್ರತಿ ದಿವಸ ಅದೇ ಹೇಳ್ತಾ ಇದ್ದಾರೆ ಹೊಸದೇ ಇಲ್ಲ ಅದಲ್ಲಪ್ಪ ನಿಮಗೆ ಗೊತ್ತಿದ್ದನ್ನೇ ಹೇಳುತ್ತಾ ಇಲ್ಲ ನಿಮಗೆ ಸ್ವಲ್ಪ ಗೊತ್ತಿರುವ ಅಂಶ ಇನ್ನೂ ಸೂಕ್ಷ್ಮವಾಗಿ ಇನ್ನೂ ಆಳವಾಗಿ ಇನ್ನೂ ಸ್ಪಷ್ಟವಾಗಿ ತಿಳಿಯುವುದಕ್ಕೆ ನಿಮ್ಮಿಂದ ಮನನ ಮಾಡಿಸ್ತಾ ಇದ್ದೀವಿ ಇನ್ನೂ ಸೂಕ್ಷ್ಮ ಇನ್ನೂ ಸೂಕ್ಷ್ಮ ಗಮನವಿಡುತ್ತಾ ಇಡುತ್ತಾ ಅನಾತ್ಮ ಅಂಶ ಬಿಡುತ್ತಾ ಇದೆ ಬಿಡುತ್ತಾ ಇದೆ ಇನ್ನೂ ಸೂಕ್ಷ್ಮವಾಗ್ತಾ ಇದೆ ಇನ್ನೂ ಸ್ಪಷ್ಟತಾ ಇನ್ನೂ ಸ್ಪಷ್ಟತಾ ಬರ್ತಾ 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 ಕೊನೆಗೂ ತಾನೇ ಎಂದು ಸ್ವತಃ ಸಿದ್ಧವಾಗುತ್ತದೆ ಹೀಗೆ ವೇದಾಂತದ ಮಾತುಗಳೇ ಅಂಥ ಮಾತುಗಳು ಅದರಿಂದ ಪರಿಭಾಷಾ ಅಂದರೆ ಅರ್ಥ ಈ ಪದಗಳು ಟೆಕ್ನಿಕಲ್ ಪದಗಳು ಇವು ಸುಮ್ಮನೆ ತಟ್ಟನೆ ಹೇಳಿದ ತಕ್ಷಣವೇ ಆ ಅರ್ಥವಾಯಿತು ಈಗ ಮುಂದೆ ಹೇಳಿ ಅಂದರೆ ಅರ್ಥವಾಯಿತು ಅಂದರೆ ಇದು ಹೇಳುವುದೇನು ಉಳಿಯಲ್ಲ ಇದು ಇಟ್ ಈಸ್ ಎ ಕಂಟಿನ್ಯೂವಸ್ ಪ್ರಾಸೆಸ್ ಇನ್ನೂ ಸೂಕ್ಷ್ಮವಾಗಿ ಆಳವಾಗಿ ತಿಳ್ಕೊಳ್ತಾ ಹೋಗಿ ಅದರಿಂದ ವೇದಾಂತ ಪದ ತಟ್ಟನೆ ಹೊಳೆಯುವಂಥ ಇಂದ್ರಿಯ ಗೋಚರ ಮನೋಗೋಚರದ ಅರ್ಥವಲ್ಲ ಅದನ್ನಿಟ್ಟುಕೊಂಡು ಅನುಭವದಲ್ಲಿ ಗಮನಿಸ್ತಾ ಇರಬೇಕು ಇನ್ನೂ ಆಳ ಇನ್ನೂ ಆಳ ಅನಾತ್ಮ ಅಂಶಗಳು ಅಭಿಮಾನ ಅಂಶಗಳು ಅಧ್ಯಸ್ಥ ಅಂಶಗಳು ಬಿಡಿಸ್ತಾ 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 ಒಳಗೆ 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 ಹೋಗ್ತಾ ಇರುತ್ತೆ ಆದ್ದರಿಂದ ಇದು ನಿರಂತರ ಮನನಶೀಲ ಚಿಂತನಶೀಲ ವಿಷಯ ಚಿಂತನ ಮಾಡ್ತಾ ಇರ್ತಾ ಹೋಗಬೇಕು ಆದ್ದರಿಂದ ಸರ್ವಾನುಭೂ ಎಲ್ಲರ ಅನುಭವದಲ್ಲಿದೆ ಎಂದು ಅರ್ಥ ಅಲ್ಲ ಎಲ್ಲರ ಅನುಭವ ರೂಪವಾಗಿದೆ ಎಲ್ಲವನ್ನೂ ಅನುಭವ ಸರ್ವಾನುಭೂ ಎಲ್ಲವನ್ನೂ ಅನುಭವಿಸುವಂಥದ್ದು ಈ ಅನುಭವ ಮಾತು ಮತ್ತೆ ಮಿಸ್ಲೀಡಿಂಗ್ ಅದಕ್ಕೋಸ್ಕರ ನಾನು ಹೇಳಿದ್ದೀನಿ ಎರಡು ಬಗೆ ಅನುಭವ ಎಂದು ಹೇಳಿದೆ ಒಂದು ಇಂದ್ರಿಯಗಳಿಂದ ಮನಸ್ಸಿನಿಂದ ಆಗುವ ಅನುಭವ ಇಂದ್ರಿಯಗಳಿಂದ ಅನುಭವ ಗೊತ್ತು ನಮಗೆ ಮನಸ್ಸಿನಿಂದ ಮತ್ತೆ ಎರಡು ಮೂರು ಬಗೆ ಅನುಭವಗಳು ಮನಸ್ಸಿನಿಂದ ಆಗುವುದು ಮೂರು ಬಗೆ ಒಂದು ಎಮೋಷ್ನಲ್ ಅನುಭವ ಇನ್ನೊಂದು ಬುದ್ಧಿ ಯೋಚನಾ ಯೋಚನಾ ಅನುಭವ ಥಾಟ್ ಅನುಭವ ಅಲ್ಲವೇ ಒಂದು ಎಮೋಷನ್ ಅನುಭವ ಇನ್ನೊಂದು ಯೋಚನಾ ಅನುಭವ ಮೂಡವದೇನು ಇನ್ನೂ ಅದರಲ್ಲಿ ಸೂಕ್ಷ್ಮ ಅನುಭವಗಳಿವೆ ಇನ್ನೊಂದೇನೆಂದರೆ ದಿವ್ಯಾನುಭವಗಳು ಯೋಗಿಗಳದು ಅಂದರೆ ನಿಮ್ಮ ಮನಸ್ಸು ಕಲ್ಟಿವೇಟ್ ಮಾಡಿ 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 ಒಂದು ಹಂತಕ್ಕೆ ಹೋಗುತ್ತದೆ ಹೋದಾಗ ಯೋಗಿಗಳ ಅನುಭವ ಭಕ್ತರ ಅನುಭವ ಇದು ಮನಸ್ಸಿನ ಅತ್ಯಂತ ಸೂಕ್ಷ್ಮ ಸ್ಥಿತಿ ಒಂದು ಸಾತ್ವಿಕ ಸ್ಥಿತಿ ಬಟ್ ಅದು ಮನಸ್ಸೇ ಅದು ಮನಸ್ಸೆ ಅಂದ್ರೇನು ಮನಸ್ಸಿನಿಂದ ಮನಸ್ಸು ಸೂಕ್ಷ್ಮವಾಗಿರುವುದರಿಂದ ಹುಟ್ಟಿರುವ ಅನುಭವವೇ ಮನಸ್ಸೇ ಇಲ್ಲದ ಅನುಭವ ಅದು ಸುಷುಪ್ತಿ ಸಮಾಧಿ ನೋಡಿ ಸುಷುಪ್ತಿ ಸಮಾಧಿಯಲ್ಲಿ ಪೂರ್ತಿ ಮನಸ್ಸೇ ಬಿಟ್ಟಿದ್ದೇವೆ ಬಟ್ ಮನಸ್ಸಿನಿಂದ ಆಗುವ ಅನುಭವಗಳು ಲೌಕಿಕ ಅನುಭವಗಳು ಎರಡು ಅಂದರೆ ಎಮೋಷನ್ ಇನ್ನೊಂದು ಬುದ್ಧಿಯಿಂದ ಯೋಚನ ಈಗ ಮೂರನೇದ ಅನುಭವ ಏನೆಂದರೆ ಕಲ್ಟಿವೇಟೆಡ್ ಪ್ರಾಕ್ಟೀಸ್ಡ್ ದಿವ್ಯಾನುಭವಗಳು ಯೋಗಿಗಳ ಸವಿಕಲ್ಪ ಸಮಾಧಿ ಹೇಳ್ತಾರೆ ಭಕ್ತರ ಯೋಗಿಗಳ ಅನುಭವಗಳು ಅದು ಮನಸ್ಸಿನ ಅತ್ಯಂತ ಸೂಕ್ಷ್ಮ ಸ್ಥಿತಿ ಅತ್ಯಂತ ಶುದ್ಧವಾದ ಸೂಕ್ಷ್ಮವಾದ ಅನುಭವ ಸ್ಥಿತಿ ಇದೆಲ್ಲವೂ ಮನಸ್ಸಿನ ಮೂರು ಹಂತಗಳು ಒಂದು ಎಮೋಷನ್ ಅಂದರೆ ಭಾವ ಉದ್ವೇಗ ಮತ್ತೆ ಬುದ್ಧಿ ಯೋಚನ ಮೂರನೆಯದು ಯೋಗಿ ಅನುಭವ ಭಕ್ತ ಅನುಭವ ದಿವ್ಯಾನುಭವ ಎಂದು ಹೇಳಿದ್ದೀನಿ ಮತ್ತು ಇಂದ್ರಿಯ ಅನುಭವ ಈ ಅನುಭವಗಳೆಲ್ಲ ಮನಸ್ಸೇ ಮಳ್ಳಿ ಇಲ್ತೀ ಆತ್ಮವನ್ನು ಸರ್ವಾನುಭವವು ಹೇಳ್ತಾ ಇದ್ದೀರಿ ಅದೇನು ಅಂದರೆ ಇದು ಯಾವ ಅನುಭವ ಅಲ್ಲ ಇಂದ್ರಿಯದ ಅನುಭವ ಅಲ್ಲ ಮನಸ್ಸಿನ ಅನುಭವ ಅಲ್ಲ ಬುದ್ಧಿ ಅನುಭವ ಅಲ್ಲ ದಿವ್ಯ ಅನುಭವ ಅಲ್ಲ ಈ ಅನುಭವಗಳೆಲ್ಲ ಬಿಟ್ಟು ಈ ಅನುಭವಗಳು ಯಾವ ಅರಿವಿನಲ್ಲಿ ಆಗುತ್ತಾ ಇದೆಯೋ ಆ ಅನುಭವ ರೂಪ ಇದನ್ನು ಹೇಗೆ ತಿಳಿಯುವುದು ಅಂದರೆ ನಾನು ಒಂದನ್ನು ತಿಳ್ಕೊಳ್ತಾ ಇದ್ದೀನಿ ಎಂಬ ಅನುಭವವೇ ಮುಳುಗಿ ಹೋಗುತ್ತದೆ ಅನುಭವಿಸುವವನು ಅನುಭವಿಸಲ್ಪಡುವುದೆಂಬ ಈ ಎರಡೆಂಬ ವಿಂಗಡ ಮುಳುಗಿ ಹೋದಾಗ ಯಾವುದು ಸ್ವತಃ ಸಿದ್ಧ ಅನುಭವವೋ ಅದ್ವಿತೀಯ ಅನುಭವವೋ ಆ ಅನುಭವವೇ ಬ್ರಹ್ಮ ಅದೇ ಅದೇ ಸಾಕ್ಷಿ ಅಲ್ಲವೇ ಈ ಅನುಭವಕ್ಕೆ ನೀವು ಪ್ರಯತ್ನ ಮಾಡಬೇಕಾಗಿಲ್ಲ ಪ್ರಯತ್ನ ಮಾಡಿದ್ದರೆ ಮತ್ತೆ ದ್ವೈತ ಆಗಿಬಿಡ್ತದೆ ಅನುಭವಿಸುವವನು ಅನುಭವಿಸಲ್ಪಡುವುದು ಅನುಭವಿಸುವವನು ಅನುಭವಿಸಲ್ಪಡುವುದು ಈ ಅನುಭವಿಸುವವನು ಅನುಭವಿಸಲ್ಪಡುವುದೆಂಬ ಅನುಭವವಿದೆ ಎಲ್ಲ ದ್ವೈತಾನುಭವ ಈ ದ್ವೈತಾನುಭವಕ್ಕೆ ಪ್ರಯತ್ನ ಬೇಕಾಗ್ತದೆ ಪ್ರಯತ್ನ ಅಂದರೆ ಬುದ್ಧಿಯ ಪ್ರಯತ್ನ ಪ್ರಯತ್ನಪೂರ್ವಕ ತಿಳ್ಕೊಳ್ತಾ ಇದ್ದರೆ ಮೈಂಡ್ ಕೀಪ್ಸ್ ಡಿವೈಡಿಂಗ್ ಇಟ್ ನೋಯಿಂಗ್ ಐ ಆಮ್ ಟ್ರೈಂಗ್ ಟು ನೋ ಸಮಥಿಂಗ್ ಐ ನೋ ಸಮಥಿಂಗ್ ನನಗೆ ಒಂದು ಗೊತ್ತಾಗ್ತಾ ಇದೆ ಒಂದು ಗತ್ ಈಗ ಈ ಅನುಭವ ದ್ವೈತ ಅನುಭವ ಆಗ್ತದೆ ನಾನು ತಿಳ್ಕೊಳ್ತಾ ಇದ್ದೀನಿ ಒಂದು ತಿಳಿಯಲ್ಪಡುತ್ತಾ ಇದೆ ಈ ವಿಂಗಡನೆ ತಾನೇ ತಾನೇ ಬಿದ್ದು ಹೋಗುತ್ತದೆ ಬಿದ್ದಂದ್ರೇನು ಎರಡೂ ಒಂದೇ ಅರಿವು ಆ ಶಾಸ್ತ್ರವು ಆ ಕಡೆಗೆ ದೃಷ್ಟಿ ಇಡು ಎಂದು ಹೇಳುತ್ತದೆ ಸುಮ್ಮನೆ ದೃಷ್ಟಿ ಇಡಷ್ಟೇ ಆ ದೃಷ್ಟಿ ತಿರುಗಿಸಿದ್ದರೆ ಈ ತಿಳಿಯುವವನು ತಿಳಿಯಲ್ಪಡುವುದು ತಾನೇ ಆಗಿಬಿಡ್ತಾನೆ ಅಲ್ಲವೇ ತಿಳಿಯಲ್ಪಡುವುದು ನಿಮ್ಮ ಅರಿವಿಗಿಂತ ಹೊರಗಿದೆಯಾ ನೋಡಿ ಎಚ್ಚರದಲ್ಲಿರುವ ಪದಾರ್ಥಗಳು ಎಚ್ಚರ ಅರಿವಿಗಿಂತ ಹೊರಗಿರುತ್ತದೆ ನೋಡಿ ಎಷ್ಟು ಚೆನ್ನಾಗಿದೆ ವಿಷಯ ನೀವು ಎಚ್ಚರದಲ್ಲಿ ಯಾವುದೇ ತಿಳ್ಕೊ ಎಚ್ಚರ ಜಾಗ್ರತ್ತು ಜಾಗೃತಿನಲ್ಲಿರುವ ಪ ಅನುಭವಗಳೆಲ್ಲ ಜಾಗ್ರತೆಂಬ ವ್ಯಾಪಕ ಅನುಭವ ಇದೆ ನೋಡಿ ಜಾಗ್ರತೆಂಬ ವಿಶಾಲವಾದ ವ್ಯಾಪಕವಾದ ಅನುಭವ ಜಾಗ್ರತೆಂಬ ಅರಿವಿಗಿಂತ ಹೊರಗೆ ಇವೇನು ಇಲ್ಲ ವೇಕ್ಫುಲ್ ಕಾನ್ಷಿಯಸ್ನೆಸ್ಗಿಂತ ಹೊರಗೆ ಯಾವುದೂ ಇಲ್ಲ ಆದ್ದರಿಂದ ನೀವು ಒಂದೊಂದು ವಸ್ತು ಮೇಲೆ ದೃಷ್ಟಿ ಏಕೆ ಇಡ್ತಾ ಇದ್ದೀರಿ ಜಾಗ್ರತ್ತಿನ ಅರಿವು ಜಾಗ್ರತ್ತಿನ ತಿಳಿವಳಿಕೆ ಜಾಗ್ರತ್ತಿನ ಚೈತನ್ಯದಲ್ಲೇ ಇರಿ ಮಿಕ್ಕ ಅನುಭವಗಳು ತಾವೇ ಬಂತಲ್ಲ ನೀವೇನು ಒಂದೊಂದು ಮೇಲೆ ದೃಷ್ಟಿ ಇಡಬೇಕಾಗಿಲ್ಲ ಅಲ್ಲವೇ ಒಂದೊಂದು ಪದಾರ್ಥ ಮೇಲೆ ದೃಷ್ಟಿ ಇದ್ದರೆ ಅದು ಇಂದ್ರಿಯ ಮೂಲಕ ಆಗ್ತದೆ ಇಂದ್ರಿಯ ಮೂಲಕ ಒಂದೊಂದು ವಸ್ತುವನ್ನು ಯೋಚನೆ ಮಾಡ್ತೀರಿ ನೀವು ಇಂದ್ರಿಯ ಬಿಡಿ ಒಟ್ಟು ಅರಿವೆಂದು ನೋಡಿ ಎಚ್ಚರದ ಅರಿವು ಜಾಗ್ರತ್ತಿನ ಅರಿವು ಜಾಗ್ರತ್ತರಿವು ಜಾಗೃತ್ ಚೈತನ್ಯಂ ಜಾಗ್ರತ್ತರಿವು ಇಟ್ಕೊಂಡರೆ ಈಗ ಒಂದೊಂದು ಬಿಡಿ 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 ಅರಿವುಗಳೆಲ್ಲ ಅದರಲ್ಲಿ ಅಡಕವಾಗಿವೆ ಅಲ್ಲವೇ ಹಾಗೇ ಕನಸಿನ ಅರಿವು ಎಂದಾಗ ಕನಸಿನ ಇಡೀ ಪ್ರಪಂಚ ಅದರಲ್ಲಿ ಅಡಕವಾಗಿದೆ ಬಿಡಿಬಿಡಿಯಾಗಿ ಕಂಡು ಬರಲ್ಲ ಹಾಗೇ ಬಿಡಿಬಿಡಿಯಾಗಿ ಬಿಡಿಬಿಡಿಯಾಗಿ ಅಂದರೆ ಇಂದ್ರಿಯ ಮೂಲಕ ಮನಸ್ಸಿನ ಮೂಲಕ ಮನಸ್ಸಂದರೆ ಫೀಲಿಂಗ್ ಯೋಚನ ಅಥವಾ ದಿವ್ಯಾನುಭವ ಫೀಲಿಂಗ್ ಮೂಲಕ ಯೋಚನೆ ಮೂಲಕ ದಿವ್ಯಾನುಭವ ಮೂಲಕ ಈ ಮೂರಿನ ಮೂಲಕ ನೋಡುವಕ್ಕೆ ಪ್ರಯತ್ನ ಮಾಡಿದ್ದರೆ ಅದು ಮನಸ್ಸಿನ ಮೂಲಕ ಆಗುತ್ತದೆ ಇದು ಅನುಭವ ಮೂಲಕ ಹೇಳಿದ್ದೀವಿ ಮನಸ್ಸಿನ ಮೂಲಕ ಅಲ್ಲ ಅಂದರೇನು ಮನಸ್ಸಿನಿಂದ ನೋಡ್ತಾ ಇಲ್ಲ ಇಂದ್ರಿಯದಿಂದ ನೋಡಬೇಕಂದ್ರೆ ವಿಂಗಡ ಆಗುತ್ತದೆ ತಿಳಿಯುವವನು ತಿಳಿಯಲ್ಪಡುವುದು ತಿಳಿಯುವವನು ತಿಳಿಯಲ್ಪಡುವುದು ನೋವರ್ ಆ್ಯಂಡ್ ನೋನ್ ನೋವರ್ ಅಂಡ್ ಈ ನೋವರ್ ನೋನ್ ವಿಂಗಡ ಬಿಡಿಸಿ ಏಕೆ ಯಾವುದು ತಿಳ್ಕೊಳ್ತಾ ಇದ್ದೀವೋ ತಿಳಿಯುವವನೇ ತಿಳಿಯಲ್ಪಡುತ್ತಾ ಇದೆ ಹಾ ಅಂದರೆ ತಿಳಿವಳಿಕೆ ಇದಲ್ಲ ಅದೇ ತಿಳಿಯುತ್ತಾ ಇದೆ ಅದೇ ಇದೆ ಅದು ಹೇಗೆ ಅಂದರೆ ಸ್ವಯಂ ಪ್ರಕಾಶ ಅಷ್ಟೇ ಅದರಲ್ಲಿ ಒಬ್ಬನು ತಿಳಿಯುವವನು ತಿಳಿಯಲ್ಪಡುವುದಿಲ್ಲ ಎಲ್ಲವೂ ಒಟ್ಟಾಗಿರುವ ಅರಿವಿದೆ ಒಟ್ಟೇ ಒಟ್ಟಾಗಿರುವ ಅರಿವು ಉದಾಹರಣೆಗೆ ನೋಡಿ ನೀವು ಎಚ್ಚರದಲ್ಲಿ ನಾನು ಈಗ ಇದನ್ನು ನೋಡ್ತಾ ಇದ್ದೇನೆ ಅನಿಸುತ್ತದೆ ನಿದ್ದೆಯಲ್ಲಿ ಎಲ್ಲವೂ ಒಟ್ಟಾಗುತ್ತಾ ಅಲ್ಲವ ಸುಷುಪ್ತಿಯಲ್ಲಿ ಸುಷುಪ್ತಿಯಲ್ಲಿ ಗಾಢನಿದ್ರೆಯಲ್ಲಿ ಗಾಢನಿದ್ರೆಯಲ್ಲಿ ಎಲ್ಲ ಒಂದಾಗುತ್ತದೋ ಅಲ್ಲವೋ ಒಂದೇ ಅನುಭವ ಅದರಲ್ಲಿ ಯಾರು ತಿಳಿಯುತ್ತಾ ಇದ್ದಾನೆ ಇಲ್ಲ ಏನು ತಿಳಿಯಲ್ಪಡುತ್ತಾ ಇದೆ ಇಲ್ಲ ತಿಳಿಯಲ್ಪಡುವುದು ಅಂದರೆ ತಿಳಿಯುವವನು ಎರಡೆಂಬ ವಿಂಗಡ ಇಲ್ಲ ರಿಲೇಟಿವ್ನೆಸ್ ಇಲ್ಲ ಸಾಪೇಕ್ಷತೆ ಇಲ್ಲ ಇಟ್ ಈಸ್ ನಾಟ್ ಎ ರಿಲೇಟೆಡ್ ಕಾನ್ಷಿಯಸ್ನೆಸ್ ಓಕೆ ಒಟ್ಟು ಅನುಭವ ಅಂದರೆ ಇಟ್ ಈಸ್ ಎ ರಿಲೇಟಿವ್ನೆಸ್ ರಿಲೇಟೆಡ್ ಕಾನ್ಷಿಯಸ್ನೆಸ್ ಅಲ್ಲ ಸಾಪೇಕ್ಷದ ಅರಿವಲ್ಲ ಅರಿವು ಅಷ್ಟೆ ಯಾವುದು ನಾನು ಗೊ ತಿಳಿ ತಿಳಿದಿದೆ ಯಾವುದು ತಿಳಿದಿದೆ ಅಂದರೆ ಮತ್ತೆ ಯು ಆರ್ ಟಾಕಿಂಗ್ ಆಫ್ ರಿಲೇಷನ್ ರಿಲೇಷನ್ ಯಾವುದನ್ನು ತಿಳಿದಿದ್ದಾನೆ ಅಂದರೆ ನೀವು ಸಂಬಂಧ ನೋಡ್ತಾ ಇದ್ದೀರಿ ರಿಲೇಶನ್ ನೋಡ್ತಾ ಇದ್ದೀರಿ ರಿಲೇಟಿವ್ನೆಸ್ ನೋಡ್ತಾ ಇಟ್ ಈಸ್ ಜಸ್ಟ್ ಅರಿವು ಸರ್ವಾನುಭೂಹು ಅಂದರೆ ಎಲ್ಲವೂ ಅರಿ ಎಲ್ಲವನ್ನು ತಿಳಿಯುತ್ತದೆ ಅಂದರೆ ಅರ್ಥವೇನು ಸರ್ವಾನುಭೂಹು ಅಂದರೆ ಅರ್ಥವೇನು ಎಲ್ಲವನ್ನೂ ಅನುಭವಿಸುತ್ತದೆ ಎಲ್ಲವನ್ನ ಅನುಭವಿಸುತ್ತದೆ ಹೇಗೆ ಅರ್ಥವಾಗಬೇಕು ಎಲ್ಲವನ್ನು ಅನುಭವಿಸುತ್ತದೆ ಎಲ್ಲ ಸರ್ವಜ್ಞ ಎಲ್ಲವನ್ನು ತಿಳಿಯುತ್ತದೆ ಅಂದರೆ ಅರ್ಥವೇನು ಎಲ್ಲವೂ ತಿಳಿವಳಿಕೆ ಆಗಿರುತ್ತದೆ ಅಂದರ್ಥ ಈ ಮಾತು ಗಮನಿಸಿ ಎಲ್ಲವನ್ನು ತಿಳಿಯುತ್ತದೆ ಅಂದರೆ ಎಲ್ಲವೂ ತಿಳುವಳಿಕೆನೇ ಆಗಿಬಿಡುತ್ತದೆ ಎಲ್ಲವನ್ನು ಅನುಭವಿಸುತ್ತದೆ ಎಲ್ಲವೂ ಅನುಭವವೇ ಆಗಿ ನಿಂತಿರುತ್ತದೆ ಹಾಗೆ ಆಗಬೇಕು ನೀವು ಸರ್ವಾನುಭವ ಅಂದರೆ ಎಲ್ಲವನ್ನು ಅನುಭವಿಸುತ್ತದೆ ಅಂದರೆ ಮತ್ತೆ ವಿಂಗಡ ಆಗಿಬಿಡ್ತದೆ ಆ ವಿಂಗಡವು ಬಿಡಿಸುವುದಕ್ಕೆ ಸರ್ವಾನುಭೂ ಎಂಬ ಮಾತು ನೋಡಿ ಸರ್ವಾನುಭೂ ಎಂಬ ಮಾತೇ ವಿಂಗಡವನ್ನು ಬಿಡಿಸುವುದಕ್ಕೆ ಎಲ್ಲವನ್ನು ತಿಳಿಯುತ್ತದೆ ಅಂದರೆ ಅರ್ಥ ಇನ್ನು ಇರುವುದೆಲ್ಲವೂ ತಿಳಿವಳಿಕೆ ಮಾತ್ರ ಆಗಿದೆ ಇನ್ನು ಎಲ್ಲ ತಿಳುವಳಿಕೆ ಎರಡಿಲ್ಲ ನೋಡಿ ಎಲ್ಲ ಅಂದರೆ ಒಂದು ವಸ್ತು ತಿಳುವಳಿಕೆ ಎರಡಿಲ್ಲ ಎಲ್ಲವೂ ತಿಳುವಳಿಕೆಯೇ ಆಗಿದೆ ಅಂದರೆ ತಿಳುವಳಿಕೆಯೇ ಎಲ್ಲವೂ ಎಲ್ಲವೇ ತಿಳುವಳಿಕೆ ಇನ್ನು ಎಲ್ಲವೂ ತಿಳುವಳಿಕೆ ಎರಡು ವಸ್ತುಗಳಲ್ಲ ಎಲ್ಲವೂ ತಿಳುವಳಿಕೆ ಎಲ್ಲ ತಿಳುವಳಿಕೆ ಎರಡಿದೇನು ಹಾಂ ಆ ಎರಡೆಂಬುದು ಬಿದ್ದು ಹೋಗಿ ಅರಿವೇ ಅರಿವು ಎಲ್ಲವೂ ತಿಳಿ ತಿಳಿಯುತ್ತದೆ ಅಂದರೆ ಎಲ್ಲವೂ ತಿಳುವಳಿಕೆ ಆಗಿದೆ ಅಂದರೆ ಅರ್ಥವೇನು ತಿಳುವಳಿಕೆಯೇ ತಿಳುವಳಿಕೆ ಇದು ಇನ್ನೇನಿಲ್ಲ ಹಾಗೆ ಇರುವುದನ್ನೇ ಸರ್ವಾನುಭೂ ಎಂದು ಹೇಳಿದ್ದೇವೆ ಅಂದರೆ ನಾಮರೂಪಗಳೆಲ್ಲ ಜಾಗೃತ್ತರಿವಿನಲ್ಲಿ ಅಡಕವಾಗಿವೆ ಬಗೆ ಬಗೆ ನಾಮರೂಪಗಳೆಲ್ಲ ಜಾಗ್ರತರಿವಿನಲ್ಲಿ ಜಾಗೃತ್ತರಿವುನಲ್ಲಿಯೂ ಇದು ಎಂದು ಒಂದು ಸಾಮಾನ್ಯ ಇದಮಂಶ ಇಟ್ಕೊಳ್ತೀವಿ ಆ ಇದಮಂಶವೂ ಅರಿವೇ ಅಲ್ಲವೇ ಇದವು ತನ್ನಲ್ಲೇ ನುಂಗಿಬಿಡ್ತಾನೆ ಅರಿವಿನಲ್ಲೇ ಮುಳುಗಿ ಹೋಗುತ್ತದೆ ಅರಿವಿಗಿಂತ ಬಿಡಿಯಾಗಿಲ್ಲ ಅರಿವೇ ಅರಿವು ಅಷ್ಟೇ ಹೀಗೆ ಸರ್ವಾನುಭೂ ಅಯಮಾತ್ಮ ಸರ್ವಾನುಭೂ ಸಿ ಅಯಂ ಆತ್ಮ ಸರ್ವಾನುಭೂ ಮೂರು ಪದಗಳು ಇಟ್ಕೊಂಡರೆ ನೀವು ಮೂರೆಂದು ನೋಡ್ತಾ ಇದ್ದೀರಿ ಹಾಗೂ ಅದೇ ಅರ್ಥವಾಗಲ್ಲ ಅಯಂ ಆತ್ಮ ಅಂದರೆ ಯಾವುದು ಆತ್ಮವೇ ಇದು ಆತ್ಮ ಇದು ಮತ್ತು ಎರಡು ಪದಗಳಿಲ್ಲ ಎರಡು ಪದಗಳಿಗೆ ಆತ್ಮಕ್ಕೆ ಅಯಂ ಎಂದು ಹೇಳಿದ್ದೇವೆ ಇದು ಎನ್ನುವುದು ಆತ್ಮಕ್ಕೆ ಇದು ಹೇಳಿದ್ದೇವೆ ಇದು ಆತ್ಮ ಆತ್ಮ ಇದು ಎರಡಲ್ಲ ಮತ್ತೆ ಇದು ಆತ್ಮ ಅಂದರೆ ಆ ಆತ್ಮ ಆತ್ಮ ಅಂದರೆ ಯಾರೋ ಅಸ್ವಯಂ ಸಿದ್ಧ ತಾನೇ ತಾನು ತಾನು ಸ್ವಯಂ 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 ಹೊಳೆಯುತ್ತಾ ಇದೆ ಸ್ವಯಂ ಮಾತ್ರ ಎರಡಲ್ಲ ಸ್ವಯಂ ಹೊಳೆ ಹೊಳೆಯುವುದೇ ಅದೇ ಸರ್ವಾನುಭು ಅದು ಎಲ್ಲವನ್ನು ಅನುಭವಿಸುತ್ತಾ ಎಂದರೆ ಅರ್ಥವೇನು ಆ ಸ್ವಯಂ ಹೊಳೆ ಹೊಳಪಿನಲ್ಲಿ ಆ ಸ್ವಯಂ ಪ್ರಕಾಶದಲ್ಲಿ ಎಲ್ಲವೂ ಅಡಕವಾಗಿದೆ ಸ್ವಯಂ ಪ್ರಕಾಶಕ್ಕೆ ಎಲ್ಲ ಎಂದು ಹೆಸರು ಎಲ್ಲ ಎಂಬುದು ಬಿಡಿ 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 ವಸ್ತುಗಳಾಗ್ತಾ ಇಲ್ಲ ಒಂದೊಂದು ವಸ್ತು ಜಸ್ಟ್ ಎ ಮಿನಿಟ್ ನಾನದು ಬೈ ಮಿಸ್ಟೇಕ್ ಅದು ಬೋಲ್ಟ್ ಹಾಕಿಬಿಟ್ಟೆ ಜಸ್ಟ್ ಎ ಮಿನಿಟ್ ಓ ಒಂದೇ ಮಿನಿಟ್ ನಾನು ಆ ಬೋಲ್ಟ್ ಆನ್ ಮಾಡಿ ಬರ್ತೀನಿ ಆದ್ದರಿಂದ ಹೀಗೆ ನೀರಿನ ಗುಳ್ಳೆಗಳು ಗುಳ್ಳೆಗಳು ಬಬಲ್ಸ್ ನೀರಿನ ಗುಳ್ಳೆಗಳು ಒಂದೊಂದು ಗುಳ್ಳೆ ನೋಡ್ತಾ ಇಲ್ಲ ನೀರು ಎಂದು ನೋಡಿದ್ದರೆ ಅದರಲ್ಲಿ ಅಲೆಗಳು ಗುಳ್ಳೆಗಳು ಎಲ್ಲ ಅದರಲ್ಲಿ ಅಡಕವಾಗಿವೆ ಅಲ್ಲವೋ ನೀರಿನ ಗುಳ್ಳೆಗಳು ಅಲೆಗಳು ಎಲ್ಲ ಆ ನೀರು ಎಂಬ ಒಟ್ಟಿನಲ್ಲಿ ಅಡಕವಾಗಿವೆ ಅಥವಾ ನೀರಿಗಿಂತ ಬಿಡಿಯಾಗಿ ನೋಡ್ತಿರೋ ಬಿಡಿ ಎಲ್ಲಿ ನೋಡಬೇಕು ನೀರು ಎಂಬುದರಲ್ಲಿ ಅಡಕವಾಗಿವೆ ಹಾಗೆ ಆಕಾಶದಲ್ಲಿ ವಿವಿಧ ಏರಿಯಾಸ್ ನೋಡಿ ಇಷ್ಟು ಆಕಾಶ ಮಡಿಕೆ ಆಕಾಶ ಘಟಾಕಾಶ ರೂಮಿನ ಆಕಾಶ ಹಾಲಿನ ಆಕಾಶ ಮೈದಾನದ ಆಕಾಶ ಒಟ್ಟು ಅನಂತ ಆಕಾಶದಲ್ಲಿ ಇವೆಲ್ಲ ಬಿಡಿ ಬಿಡಿಯಾಗಿವೆಯಾ ಹಾಗೆ ಒಟ್ಟು ಅನಂತ ಆಕಾಶದಲ್ಲಿ ಬಗೆ ಬಗೆ ಆಕಾರಗಳೆಲ್ಲ ಆಲ್ ಸೈಜ್ಗಳು ಅನಂತ ಆಕಾಶದಲ್ಲಿ ಹೇಗೆ ಅಡಕವಾಗಿವೆಯೋ ಸರ್ವಾನುಭೂ ಅಂದರೆ ಅರ್ಥವೇನು ಜನರು ತಿಳ್ಕೊಳ್ತಾರೆ ಸರ್ವಜ್ಞ ಅಂದರೆ ಎಲ್ಲವನ್ನು ತಿಳ್ಕೊಳ್ತಾನೆ ಎಲ್ಲವನ್ನು ಅನುಭವಿಸ್ತಾನೆ ಅಂದರೆ ಅದು ಹೇಗೆ ಅದು ಹೇಗೆ ಅಂತ ಇದು ನೋಡಿ ಈ ಪದವು ಮನನ ಮಾಡತಕ್ಕ ಪದವೇ ಹೊರತು ನಾವು ಪದ ಹೇಳಿದರೆ ತಕ್ಷಣವೇ ಗೊತ್ತಾಗ್ತಾ ಇಲ್ಲ ಅಂದರೆ ಒಂದು ಕಾನ್ಸೆಪ್ಟಾಗಿ ನೀವು ಪ್ರಯತ್ನ ಮಾಡ್ತೀರಿ ಅದು ಅರ್ಥವಾಗಲ್ಲ ನೀವು ಮನಸ್ಸಿನ ಕಾನ್ಸೆಪ್ಟಾಗಿ ಯೋಚನೆ ಆಗಿ ಪ್ರಯತ್ನ ಮಾಡ್ತಾ ಇದ್ದೀರಿ ಅದು ಅರ್ಥವಾಗಲ್ಲ ಹೇಗೆ 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 ಎಂದು ಮತ್ತೆ ಪ್ರಶ್ನೆ ನಾನು ಎಕ್ಸ್ಪ್ಲೇನ್ ಮಾಡ್ತೀರಿ ಯು ಅಗೇನ್ ಟ್ರೈನ್ ಟು ಕ್ಯಾಚ್ ಎಸ್ ಅ ಕಾನ್ಸೆಪ್ಟು ಅಲ್ಲವೇ ಕಾನ್ಸೆಪ್ಟ್ಗೆ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅದಕ್ಕೆ ಲಾಜಿಕ್ ಹೇಳಿ ಹೇಳ್ತೀನಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ಒಂದು ದೃಷ್ಟಾಂತ ಹೀಗೆ ಹೀಗೆ ಅಂದರೆ ಹಾಂ ಮತ್ತೆ 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 ಕಾನ್ಸೆಪ್ಟ್ ಹೇಳಿದ ನಂತರ ಹೌದು ಮತ್ತೆ ಹೇಗೆ ಮತ್ತೆ ಹೇಗೆ ಕಾನ್ಸೆಪ್ಟು ಅದು ಡಜಂಟ್ ಸ್ಯಾಟಿಸ್ಫೈ ಯು ಏಕೆಂದರೆ ಕಾನ್ಸೆಪ್ಟ್ ಈಸ್ ನಾಟ್ ದ ಏಮ್ ಟು ಬಿ ಅಂಡರ್ಸ್ಟುಡ್ ಕಾನ್ಸೆಪ್ಟ್ ಎಂಬುದು ಒಂದು ಯೋಚನವೇ ಅರ್ಥ ಮಾಡಿಕೊಳ್ಳುವ ಗುರಿ ಅಲ್ಲ ಹೇಳುವವನು ಶಾಸ್ತ್ರ ಯೋಚನವೇ ಕಾನ್ಸೆಪ್ಟೇ ಅರ್ಥ ಮಾಡಿಕೊ ಎಂದು ಹೇಳ್ತಾ ಇಲ್ಲ ಯೋಚನವನ್ನೇ ಅರ್ಥ ಮಾಡಿಕೊ ಎಂದು ಹೇಳ್ತಾ ಇಲ್ಲ ನೀವು ಯೋಚನ ರೂಪವಾಗೇ ಅರ್ಥ ಮಾಡಿಕೊಳ್ಳಕ್ಕಾಗಲ್ಲ ಅದು ಕ ಅರ್ಥವಾಗಿದ್ದರೂ ಒಂದು ಕಾನ್ಸೆಪ್ಟ್ ಬಂದರೂ ಅದು ಅರ್ಥವಾಗಿದ್ದಂತೆ ಅನಿಸಲ್ಲ ಇನ್ನು ಮತ್ತೆ ಇನ್ನೇನು ಹಾಗೆ ಹಾಗೆ ಇದ್ದು ಬಿಟ್ಟಿದೆ ಅಸ್ಪಷ್ಟವಾಗಿದೆ ವೇಗ ಆಗಿದೆ ಅನಿಸುತ್ತದೆ ಬರೀ ಏನು ಮಾಡಬೇಕು ಏಕೆಂದರೆ ಶಾಸ್ತ್ರ ಈಸ್ ನಾಟ್ ಟ್ರೈಂಗ್ ಟು ಗಿವ್ ಯು ಆಸ್ ಎ ಕಾನ್ಸೆಪ್ಟ್ ಯು ಆಲ್ಸೋ ಶುಡ್ ನಾಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಆಸ್ ಎ ಕಾನ್ಸೆಪ್ಟ್ ಕಾನ್ಸೆಪ್ಟ್ ಬಿಟ್ಟು ಅನುಭವದಲ್ಲೇ ನಿಲ್ಲಿ ಆವಾಗ ಅನುಭವದಲ್ಲಿ ಅರ್ಥವೂ ಆಗುತ್ತದೆ ಅನುಭವದಲ್ಲಿ ತೃಪ್ತಿ ಆಗ್ತದೆ ಪೂರ್ಣತಗೊಳ್ಳುತ್ತದೆ ಈಗ ಮತ್ತೆ ಸಂದೇಹಕ್ಕೆ ಅವಕಾಶವಿಲ್ಲ ಕಾನ್ಸೆಪ್ಟ್ ಮಾಡಿಕೊಂಡರೆ ಕಾನ್ಸೆಪ್ಟ್ ಅರ್ಥವಾಗ್ತದೆ ಮತ್ತೆ ಪ್ರಶ್ನೆ ಮಾಡ್ತಾನೆ ಅದು ಹೇಗೆ ಮತ್ತೆ ಪ್ರಶ್ನೆ ಈಗ ಇದು ಏನು ಮಾಡಬೇಕು ನಿಮಗೆ ಕಂಡು ಬರ್ತಾ ಇದೇನು ಆ ಏಕೆಂದರೆ ಮತ್ತೆ ಅದರಿಂದ ಇದು ಸರ್ವಾನುಭವ ಅಂದರೆ ಎಲ್ಲವನ್ನು ನೀವು ಸರ್ವಾನುಭವ ಅಂದರೆ ಏನು ಮಾಡ್ತದೋ ಮಿಸ್ಟೇಕ್ ನೋಡಿ ಹ್ಯೂಮನ್ ಮೈಂಡು ಒಂದನ್ನು ಅನುಭವಿಸ್ತಾ ಇದ್ದೀವಿ ಒಂದನ್ನು ನೋಡ್ತಾ ಇದ್ದೀವಿ ಏನು ಇದು ಪೆನ್ನು ಪೆನ್ನನ್ನು ತಿಳ್ಕೊಂಡೇ ಓಕೆ ಇದು ಪೆನ್ನು ನಾನು ತಿಳಿಯುವವನು ನಾನು ತಿಳಿಯುವವನು ಜ್ಞಾತ ಇದು ಜ್ಞೇಯ ನಾನು ತಿಳಿಯುವವನು ಇದು ತಿಳಿಯಲ್ಪಡುತ್ತಾ ಇದೆ ಇದನ್ನು ತಿಳ್ಕೊಂಡೆ ಹೀಗೆ ಟೇಬಲ್ ನೋಡಿದೆ ಟೇಬಲ್ ತಿಳ್ಕೊಂಡ ಗೋಡೆ ತಿಳ್ಕೊಂಡ ಮರ ತಿಳ್ಕೊಂಡ ಇನ್ನೊಂದು ತಿಳ್ಕೊಂಡ ಹೀಗೆ ಎಲ್ಲ ಹೀಗೆ ಎರಡು ಮೂರು ವಸ್ತುಗಳು ಹೇಳಿದ್ದೆ ನಾನು ಈ ಎರಡು ಮೂರು ವಸ್ತುಗಳು ತಿಳ್ಕೊಂಡ ಅಂದರೆ ಅರ್ಥವೇನು ಒಂದು ನಂತರ ಇನ್ನೊಂದು ಇನ್ನೊಂದು ನಂತರ ಇನ್ನೊಂದು ನೀವು ಮೂರು ನಾಲ್ಕು ವಸ್ತುಗಳು ಯೋಚನೆ ಮಾಡಿದ್ದೀರಿ ನಂತರ ಏನು ಹೇಳ್ತೀರಿ ಹೀಗೆ ಎಲ್ಲವನ್ನು ತಿಳ್ಕೊಂಡ ಅಂದರೆ ಎಲ್ಲ ಎಂಬುದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ತಿಳ್ಕೊಂಡ ಅಂದರೆ ಏನು ಈ ಜ್ಞಾತೃಘ್ನೇಯ ಭಾವದನ್ನೇ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀರಿ ಅದರಿಂದ ಏನು ಅರ್ಥವೇ ಆಗಲ್ಲ ಎಲ್ಲವಲ್ಲ ವೇಸ್ಟೇ ಆಯಿತು ಇಷ್ಟೆಲ್ಲ ಹೇಳಿದ್ದೆಲ್ಲ ಅರ್ಥವಾಯಿತು ಏಕೆ ಜ್ಞಾತೃಘ್ನೇಯವೆಂಬ ಸಂಬಂಧವನ್ನು ಇಟ್ಕೊಂಡು ಈ ಸಂಬಂಧವನ್ನೇ ಎಲ್ಲವನ್ನು ಅಂದ್ರೇನು ಒಂದು ನಂತರ ಇನ್ನೊಂದು ಒಂದು ನಂತರ ಇನ್ನೊಂದು ಆಲೆಂದು ಊಹಿಸ್ಕೊಂಡಿದ್ದೀರಿ ಇದು ಯಾರ ಅನುಭವದಲ್ಲಿ ಇಲ್ಲ ಯಾರಿಗೂ ಆಗುವುದು ಇಲ್ಲ ಯಾರು ಆಗುವುದೇ ಇಲ್ಲ ಆದ್ದರಿಂದ ಒಂದೊಂದಲ್ಲ ಮತ್ತು ಸರ್ವಜ್ಞ ಅಂದರೆ ಅರ್ಥವೇನು ಆ ಸರ್ವಜ್ಞ ಅಂದರೆ ಮೊದಲು ನೀರಿನಲ್ಲಿ ಅಲೆಗಳೆಲ್ಲ ಅಡಕವಾಗಿರುವ ಹಾಗೆ ಬಗೆ ಬಗೆ ಆಕಾಶದ ಏರಿಯಾಗಳೆಲ್ಲ ಅನಂತ ಆಕಾಶದಲ್ಲಿ ಅಡಕವಾಗಿದ ಹಾಗೆ ಒಟ್ಟು ಪದಾರ್ಥಗಳನ್ನೆಲ್ಲ ಎಚ್ಚರ ಅರಿವಿಗೂ ಸೇರಿಸಿ ಮೊದಲು ಒಟ್ಟು ಎಚ್ಚರ ಅರಿವು ಒಟ್ಟು ಜಾಗೃತ ಅರಿವು ಒಟ್ಟು ಜಾಗೃತ ಚೈತನ್ಯ ಒಟ್ಟು ಜಾಗೃತ ಚೈತನ್ಯಕ್ಕೆ ತಗೊಂಡು ಬನ್ನಿ ಮತ್ತೆ ಜಾಗ್ರತೆಂಬುದೂ ಇಲ್ಲ ಜಾಗ್ರತೆಂಬುದು ಚೈತನ್ಯವು ಸ್ವಪ್ನ ಚೈತನ್ಯಕ್ಕಿಂತ ಸ್ವಪ್ನದ ಅರಿವಿಗಿಂತ ಮತ್ತೆ ಬಿಡಿ ಎಂದು ಅದು ಮತ್ತೆ ಎಕ್ಸ್ಕ್ಲೂಸಿವ್ ಆಗುತ್ತದೆ ಲಿಮಿಟೆಡ್ ಆಗುತ್ತದೆ ಅದು ಅಲ್ಲ ಹೋಲ್ ಥಿಂಗ್ ಇಸ್ ಅರಿವೇ ಅರಿವೇ ಅರಿವೆ ಅಂದರೆ ಅರಿವಿನಲ್ಲೇ ಅಡಕವಾಗಿದ್ದರೆ ಅರಿವು ಮಾತ್ರವಿದೆ ಆಗ ತಿಳಿಯುವವನು ತಿಳಿಯಲ್ಪಡುವುದು ಎರಡೂ ಇಲ್ಲ ಈ ನಾನು ತಿಳ್ಕೊಳ್ತಾ ಇದ್ದೇನೆ ಇದನ್ನು ಅಂದರೇನು ಮತ್ತೆ ಪ್ರಮಾತೃ ಪ್ರಮೇಯ ಆಯಿತು ನಾನು ತಿಳಿಯುತ್ತಾ ಇದ್ದೇನೆ ಆ ನಾನು ಥಾಟ್ ಇಲ್ಲ ತಿಳಿಯುವವನು ಇಲ್ಲ ತಿಳುವಳಿಕೆ ಮಾತ್ರ ತಿಳುವಳಿಕೆಗಿಂತ ಬೇರೆ ಏನು ಅದೆಲ್ಲ ತಿಳುವಳಿಕೆಯಲ್ಲೇ ಅಡಕ ಅಂದರೆ ಎವ್ರಿಥಿಂಗ್ ಈಸ್ ಇನ್ಕ್ಲೂಡೆಡ್ ಇನ್ ಒನ್ ಕಾನ್ಷಿಯಸ್ನೆಸ್ ಕಾನ್ಷಿಯಸ್ನೆಸ್ ಅಲೋನ್ ರಿಮೇನ್ಸ್ ಈಗ ಇದು ಸರ್ವಜ್ಞ ಸರ್ವಜ್ಞ ಅಂದರೆ ಚೈತನ್ಯವೇ ಸರ್ವಜ್ಞ ಇನ್ನೇನು ಸರ್ವಜ್ಞ ಹವ್ ವೆಲ್ ಯು ಟು ಸಿ ಇದು ನೋಡಿ ಇದು ಸರ್ವಜ್ಞ ಅದರಿಂದ ಸರ್ವಾನುಭವ್ ಎಲ್ಲವನ್ನು ಅನುಭವಿಸುವನು ಅಂದರೆ ಏನು ತಿಳ್ಕೊಳ್ತೀವಿ ನಾವು ನಾವು ಲೌಕಿಕರು ತಪ್ಪು ಮಾಡುವುದೇನೆಂದರೆ ಒಂದನ್ನು ಅನುಭವಿಸಿದೆ ಹೀಗೆ ಎಲ್ಲವನ್ನು ಅಂದರೆ ಇದನ್ನೇ ಒಂದು ನಂತರ ಇನ್ನೊಂದು ಇನ್ನೊಂದು ನಂತರ ಇನ್ನೊಂದು ಊಹಿಸಿಕೊಂಡು ಎಲ್ಲ ಎಂದು ಊಹಿಸ್ಕೊಳ್ತಾನೆ ಇದರಿಂದ ಏನಾಗಲ್ಲ ಅದೇ ಪ್ರಮೇಯ ಅದೇ ಭಕ್ತೃಭೋಗ್ಯ ಹಾಗೇ ಇರ್ತಾನೆ ನೀವು ಪ್ರಮಾತೃಪ್ರಮೇಯದ ವಿಂಗಡವನ್ನು ಬಿಡಿಸುವುದೇ ಸರ್ವಾನುಭವ ಅಂದರೆ ಪ್ರ ಅನುಭವಿಸುವವನು ಅನುಭವಿಸಲ್ಪಡುವುದೆಂಬ ವಿಂಗಡ ಬಿಡಿಸಿ ಇರುವುದೇ ಸ್ವತಃ ಸಿದ್ಧ ಅನುಭವ ಅದು ಬಿಡಿಸುತ್ತಾ ಇಲ್ಲ ಆ ಪ್ರಮಾತೃಪ್ರಮೇಯ ಜ್ಞಾತೃಜ್ಞೇಯ ಭೋಕ್ತಾ ಭೋಗ್ಯ ಬಿಟ್ಕೊಂಡು ಅದೇ ಅನುಭವವನ್ನು ಲಾಂಗ್ ಎಲ್ಲ ಎಂದು ಸುಮ್ಮನೆ ಕಾನ್ಸೆಪ್ಟ್ನಲ್ಲಿ ಊಹಿಸ್ಕೊಂಡಿದ್ದೀವಿ ಓಕೆ ಒಂದು 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 ಹೀಗೆ ಎಲ್ಲ ಆಯಿತು ಏನು ಇದರಿಂದ ಏನು ಪ್ರಯೋಜನವಾಗಲ್ಲ ಸುಮ್ಮನೆ ಕಾನ್ಸೆಪ್ಟು ಆ ಕಾನ್ಸೆಪ್ಟ್ ಆಲ್ಸೋ ಡಜನ್ ಮೇಕ್ ಇನ್ ಅ ಸೆನ್ಸ್ ಆದ್ದರಿಂದ ಸರ್ವಾನುಭೂ ಅದರಿಂದ ವೇದಾಂತ ಮಾತುಗಳು ತಟ್ಟನೆ ಹೇಗೆ ಹೇಳಿದ್ದರೆ ಆ ಅರ್ಥವಾಯಿತು ಹಾಗ ಅಲ್ಲ ಇದು ಮನನ ಈಚುವನ್ ಅದರಲ್ಲಿ ಯಾವುದೋ ಒಂದು ನ್ಯಾರೋ ಅಂಡರ್ಸ್ಟ್ಯಾಂಡಿಂಗ್ ಒಂದು ಪರಿಮಿತವಾದ ದೇಹ ಇಂದ್ರಿಯ ಮನಸ್ಸುಗಳ ಮಟ್ಟಗಳನ್ನು ಬಿಡಿಸಿ 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 ನಿಷೇಧ ಮಾಡಿ ಒಂದು ತನ್ನಲ್ಲಿ ಮೊದಲೇ ಇರುವ ಅನುಭವ ಕಡೆಗೆ ದೃಷ್ಟಿ ತಿರುಗಿಸ್ತಾ ಇದೆ ನೀವು ಶಿಷ್ಯ ಹೋಗಿ ಈ ಶ್ರೋತ ಏನಾಗುತ್ತಾನೆ ಶ್ರೋತ ವೇದಾಂತವನ್ನು ಕೇಳುತ್ತಾ ಕೇಳುತ್ತಾ ಆ ಅರಿವಿನಲ್ಲೇ ಮುಳುಗಿ ಹೋದಾಗ ಅವ್ರಿಗೆ ಅರ್ಥವಾಗ್ತದೆ ಶ್ರೋತನೂ ಉಳಿಯಲ್ಲ ಶ್ರೋತ ಹೇಳುವ ಗುರು ಹೇಳುವ ಉಪದೇಶ ಈ ಮೂರನ್ನು ಅರಿವಿನಲ್ಲಿ ಮುಳುಗಿಸಿಬಿಟ್ಟರೆ ಓ ಇವಾಗ ಅರ್ಥವಾಯಿತು ಎಂದು ಗೊತ್ತಾಗ ಅರ್ಥವಾಗುವುದಂದರೆ ಆ ಅರಿವಾಗಿ ನಿಂತಿರುವುದು ನಿಂತಿರುವುದೆಂದ್ರೇನು ಈ ಕೇಳುವುದು ಈ ಮನಸ್ಸು ಈ ಮಾತುಗಳು ಎಲ್ಲ ಅದರಲ್ಲಿ ಮುಳುಗಿ ಹೋಗಬೇಕು ನಾವೇನು ಮಾಡ್ತೀವಿ ಶ್ರೋತ ಅಂದರೆ ಮನನ ಇಟ್ಕೊಳ್ತೀವಿ ಅಂದರೆ ಯೋಚನೆ ಮಾಡ್ತೀವಿ ವರ್ಡ್ಸ್ ಇಟ್ಕೊಳ್ತೀವಿ ಮಾತುಗಳು ಬುದ್ಧಿ ಯೋಚನಾ ಥಿಂಕರ್ ಥಾಟ್ ಇವೆಲ್ಲ ಇಟ್ಕೊಂಡು ಈ ರಿಲೇಟಿವ್ನಲ್ಲಿ ಈ ಈ ಡಿವಿಷನ್ನಲ್ಲಿ ಈ ಡಿವಿಸಿವ್ ಬುದ್ಧಿ ಅಂದರೆ ಏನು ಈ ದ್ವೈತ ಬುದ್ಧಿಯಾದ ಜ್ಞಾತೃಜ್ಞೇಯ ಥಿಂಕರ್ ಥಾಟ್ ಈ ವಿಂಗಡದಲ್ಲೇ ಇದ್ದುಕೊಂಡು ಇದರಲ್ಲಿ ಟ್ರೈನ್ ಟು ಅಂಡರ್ಸ್ಟ್ಯಾಂಡ್ ಹಾಂ ಮತ್ತೆ ಗುರುಗಳೇ ಈಗ ಚೆನ್ನಾಗಿ ಅರ್ಥವಾಯಿತು ಇನ್ನೊಂದು ಸಲ ಹೇಳಿ ಅದಕ್ಕೆ ಅರ್ಥವೇನು ಇದಕ್ಕೆ ಅರ್ಥವೇನು ಯು ಆರ್ ಲಾಜಿಕಲ್ಲಿ ಪುಟ್ಟಿಂಗ್ ಕ್ವಶನ್ ಎಕ್ಸ್ಪೆಕ್ಟಿಂಗ್ ಎ ಲಾಜಿಕ್ ಫ್ರಮ್ ಮಿ ನಾನು ಎಕ್ಸ್ಪ್ಲೇನ್ ಮಾಡಿದಾಗ ಅಥವಾ ಉದಾಹರಣೆ ತೇಲ್ಕೊಟ್ಟರೆ ಉದಾಹರಣವನ್ನೇ ಊಹಿಸ್ಕೊಂಡು ಅರ್ಥವಾಯಿತು ಹೇಳ್ತೀರಿ ಉದಾಹರಣವೂ ಅಲ್ಲ ಹೇಳುವ ಲಾಜಿಕೂ ಅಲ್ಲ ನೀವು ಅರ್ಥ ಮಾಡಿಕೊಳ್ಳುವುದು ಅಲ್ಲ ನೀವೆಂಬುದೇ ಉಳಿಯಲ್ಲ ಅರ್ಥ ಮಾಡಿಕೊಳ್ಳುವವನು ಅರ್ಥ ಮಾಡಲ್ಪಡುವುದೆಂಬ ವಿಂಗಡವನ್ನೆಲ್ಲ ಮುಳುಗಿಸಿಬಿಟ್ಟು ಅರಿವಾಗಿ ಇರುವುದೇ ಅರ್ಥ ಮಾಡಿಕೊಳ್ಳುವ ಅರ್ಥ ಮಾಡಿಕೊಳ್ಳುವುದೆಂದರೆ ಕಾನ್ಸೆಪ್ಟ್ನಲ್ಲೇ ಮುಳುಗಿತೀವಿ ಅದು ವೇದಾಂತ ಪರಿಭಾಷಾ ಅಲ್ಲ ವೇದಾಂತವೇ ಅಲ್ಲ ವೇದಾಂತ ಪದಗಳು ಟೆಕ್ನಿಕಲ್ ಟೆಕ್ನಿಕಲ್ ಅಂದರೆ ಏನು ಸ್ಪೆಷಲ್ ಕಾನ್ಸೆಪ್ಟಾ ಹೀಗೆ ಅಂದ್ಕೊಳ್ತಾರೆ ಟೆಕ್ನಿಕಲ್ ಅಂದರೆ ಸ್ಪೆಷಲ್ ಕಾನ್ಸೆಪ್ಟ್ ಅಲ್ಲ ಆಲ್ ಕಾನ್ಸೆಪ್ಟ್ಗಳು ಬಿಡಿಸಿ ಅರಿವಾಗಿ ಉಳಿಯುವುದೇ ವೇದಾಂತ ಅಯ್ಯೋ ಹೀಗಿರುತ್ತದ ನಮ್ಗೆ ಗೊತ್ತಿಲ್ಲ ಮರಿ ಗೊತ್ತಿಲ್ಲ ಅಂದೇ ಹೇಳಬೇಕಾಗ್ತಾ ಇದೆ ಅದಕ್ಕೋಸ್ಕರನೇ ಇದೆಲ್ಲ ವೇದಾಂತ ಪಾಠ ಬಟ್ ದಟ್ ಸೌ ಇಟ್ ಈಸ್ ಆದ್ದರಿಂದ ಒಂದೊಂದು ಪದವನ್ನು ಹಾಗೆ ನೋಡಬೇಕು ಹಾಗೆ ಗೊತ್ತಾಯಿತು ಎನ್ನುವುದು ಜಸ್ಟ್ ಡೋಂಟ್ ಟೇಕ್ ಇಟ್ ಫಾರ್ ಗ್ರ್ಯಾಂಟೆಡ್ ಹಿಂದೆ ಕೇಳಿದ್ದೀವಿ ನಿನ್ನೆ ಮೊನ್ನೆ ತಿಂಗಳು ತಿಂಗಳು ವರ್ಷಗಟ್ಲ ಕೇಳುತ್ತಾ ಇದ್ದೀವಿ ನೋಡಿ ಒಬ್ಬನೂ ಹತ್ತು ವರ್ಷದಿಂದ ವೇದಾಂತ ಶ್ರವಣ ಮಾಡ್ತಾ ಇದ್ದ ಒಬ್ಬನು ಇತ್ತೀಚೆಗೆ ಎರಡು ತಿಂಗಳು ಮೂರು ತಿಂಗಳಿನಿಂದ ಎಲ್ಲರಿಗೂ ಒಂದೇ ಪಾಠ ಹೇಳಿದ್ದರೆ ಎಲ್ಲರ ಅಂಡರ್ಸ್ಟ್ಯಾಂಡಿಂಗ್ ಒಂದೇ ಇರುತ್ತದೆ ಅನೇಕ ವರ್ಷಗಳಿಂದ ಅನುಭವ ದೃಷ್ಟಿಯ ಮನನ ಮಾಡುವವರಿಗೆ ಆಳವಾದ ಅರ್ಥವಾಗ್ತದೆ ಅದೇ ವಾಕ್ಯ ಅವರಿಗೆ ಅರ್ಥವಾಗಿರುವ ಮಟ್ಟ ಬೇರೆ ಇವರಿಗೆ ಅರ್ಥ ಎಲ್ಲರೂ ವಿದ್ಯಾರ್ಥಿಗಳು ಶ್ರೋತ ಶ್ರೋತೃಗಳು ಕೇಳುತ್ತಾ ಇದ್ದರು ಅದೇ ಮಾತು ಹೇಳಿದ್ದರು ಎಲ್ಲರಿಗೂ ಒಂದೇ ಹೇಳ್ತಾ ಇದ್ದೀವಿಂದ್ರೆ ಅಲ್ಲ ಹಿ ಅವರವರ ತಿಳಿವಳಿಕೆ ಮಟ್ಟ ಬೇರೆಯದಿಂದ ಅವರ ಅನುಭವ ದೃಷ್ಟಿಯ ನೋಡಿದ್ದರೆ ಅವರಿಗೆ ಪೂರ್ಣ ಅನುಭವ ಈಗಲೇ ಬರುತ್ತಾ ಇದೆ ಇನ್ನೊಬ್ಬರಿಗೆ ಕಾನ್ಸೆಪ್ಟಾಗಿ ನೋಡುವುದರಿಂದ ಅಲ್ಲೆಲ್ಲೇ ಇರುತ್ತಾ ಇದೆ ಆದ್ದರಿಂದ ಎಲ್ಲರನ್ನು ಒಂದೇ ಎಂದು ಕ್ಲಬ್ ಮಾಡಬೇಡಿ ಹಾಂ ಅದರಿಂದ ನಿನ್ನೆ ಹೇಳಿದ್ದೆ ಇವತ್ತು ಹೇಳ್ತಾ ಇದ್ದೀವಿ ಅಂದರೆ ನಿನ್ನೆ ಹೇಳಿದ್ದೇ ಹೇಳ್ತೀವಿ ನಿಮ್ಮ ಅನುಭವದಲ್ಲಿ ಮಟ್ಟ ಬೇರೆ ಆಗ್ತಾ ಇದೆ ಏನು ದ್ವೈತವು ಕಡಿಮೆ ಆಗ್ತಾ ಇದೆ ದ್ವೈತವು ಕರಗಿ ಹೋಗಿ ಅರಿವು ಮಾತ್ರ ಉಳಿಯುತ್ತಾ ಇದೆ ನಿನ್ನಗಿಂತ ಇವತ್ತು ಇವತ್ತಿಗಿಂತ ಇನ್ನೊಂದು ದಿವಸ ಅಂದರೆ ಏನು ಆ ಅದೇ ವಿಷಯವನ್ನು ಮತ್ತೊಂದು ಸಲ ಕೇಳಿದಾಗ ದ್ವೈತವು ಕರಿಗಿ 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 ತಿಳಿಯುವವನು ತಿಳಿಯಲ್ಪಡುವುದೆಂಬ ವ್ಯತ್ಯಾಸವೂ ಮುಳುಗಿ ಹೋಗಿ ಒಂದೇ ಆಗಿರುತ್ತಾ ಇದೆ ಆ ಅದು ಅದು ಹಾಗೆ ತಿಳಿಯುವುದು ಆದ್ದರಿಂದ ವೇದಾಂತ ಶ್ರವಣವು ಅದೊಂದು ಚಿಂತನ ರೂಪ ಮನನ ರೂಪ ಇಟ್ ಈಸ್ ಎನ್ ಅಬ್ಸರ್ವೇಷನ್ ಇಟ್ ಈಸ್ ದಟ್ಸ್ ವೈ ವೇದಾಂತ ಶ್ರವಣ ಅಂದರೆ ಅದೊಂದು ಎನ್ಕ್ವೈರಿ ಅದೊಂದು ಇನ್ವೆಸ್ಟಿಗೇಷನ್ ಅದೊಂದು ಗಮನ ಗಮನದಲ್ಲಿ ಏನಾಗುತ್ತದೆ ಯಾವುದೋ ಒಂದು ಆಳವ ಆಳ ಅಂದರೆ ಅರ್ಥವೇನು ಆಳವಾಗಿ ಅಂದರೆ ಅರ್ಥವೇನು ಈಗ ಈ ದೇಹ ಮಟ್ಟ ಇಂದ್ರಿಯ ಮಟ್ಟ ಮನಸ್ಸಿನ ಮಟ್ಟ ಈ ಡಿವಿಸಿವ್ನೆಸ್ ಕರಗಿ ಹೋಗುವುದೇ ಆಳಾಳ ಏನು ಈ ದ್ವೈತ ಬುದ್ಧಿ ಕರಗಿ ಹೋದರೆ ಸ್ವಯಂ ಸಿದ್ಧ ಅರಿವಿದ್ದರೆ ಆಳ ನೋಡಿ ವಿ ಇಂದ್ರಿಯದಿಂದ ನೋಡುವ ವಿಷಯಕ್ಕಿಂತ ಮನಸ್ಸಿನಿಂದ ನೋಡುವುದು ಆಳ ಮನಸ್ಸಿನಿಂದ ನೋಡುವಕ್ಕಿಂತ ಅವಸ್ಥೆಯಾಗಿ ನೋಡುವುದು ಆಳ ಅವಸ್ಥೆಯಾಗಿ ನೋಡುವುದು ಅವಸ್ಥಾ ಅರಿವು ಅವಸ್ಥಾ ಚೈತನ್ಯವಾಗಿ ನೋಡುವುದು ಆಳ ಅವಸ್ಥಾ ಚೈತನ್ಯಕ್ಕಿಂತ ಅವಸ್ಥೆಯನ್ನು ಮುಳುಗಿಸಿ ತಾನು ತಾನಾಗಿ ಅರಿವಾಗಿರುವುದು ಆಳ ಆಳ ಅಂದರೆ ಹೀಗ ಆಳ ಆಳ ಅಂದರೆ ಏನು ದ್ವೈತವು ಎಷ್ಟೆಷ್ಟು ಕರಗಿ ಹೋಗುತ್ತಾ ಇದೆಯೋ ಅರಿವಾಗಿ ಉಳಿಯುತ್ತಾ ಇದೆಯೋ ತಿಳಿಯು ಏನಾಗ್ತದೆ ಅಂದರೆ ನಾನು ಇದನ್ನು ತಿಳ್ಕೊಳ್ತಾ ಇದ್ದೇನೆ ಅಂದರೆ ಇದು ಎಂಬುದು ಆ ತಿಳಿಯು ತಿಳಿವಳಿಕೆದಲ್ಲೇ ಅರ ಅರಿವ ಅಡಕವಾಗಿದೆ ಯಾವುದನ್ನು ತಿಳಿಯುತ್ತಾ ಇದ್ದೀನೋ ಅದು ತನ್ನಲ್ಲೇ ಅಳಕವಾಗಿದೆ ಅಂದರೆ ಅದನ್ನು ತಾನು ಅಂದರೆ ಈಗ ತಿಳಿಯುವವನು ತಿಳಿಯಲು ಪಡುವುದಿಲ್ಲ ಎಲ್ಲವೇ ಒಂದೇ ಅರಿವು ಹೀಗೆ ಹೆಚ್ಚು ಹೆಚ್ಚು ಅರಿವಾಗಬೇಕು ಅರಿವಿನಲ್ಲೇ ಮುಳುಗಿ ಹೋಗಬೇಕು ಅಲ್ಲವೇ ಇನ್ನೊಂದು ಲೌಕಿಕ ಉದಾಹರಣೆ ಹೇಳ್ತಾ ಇದ್ದೆ ನೀವು ಒಬ್ಬ ಎಲೆ ನೋಡ್ತೀವಿ ಮರ ನೋಡಬೇಕಾದರೆ ಎಲೆ ನೋಡ್ತೀವಿ ಒಂದು ಕ್ಯಾಮರಾ ಹೀಗೆ ತೋರಿಸ್ತಾರೆ ನೋಡಿ ಈ ಈ ಟಿ ವಿವರು ಕ್ಯಾಮರಾಮ್ಯಾನ್ ಎಕ್ಸ್ಪರ್ಟ್ ಕ್ಯಾಮರಾಮ್ಯಾನ್ ಎಕ್ಸ್ಪೀರಿಯೆನ್ಸ್ಡ್ ಇದ್ದರೆ ಹೀಗೆ ಮಾಡ್ತಾನೆ ಮೊದಲೇನು ಮಾಡ್ತಾನೆ ಮೊದಲು ಎ ಎಲೆಯನ್ನು ತೋರಿಸಿ ಒಂದು ಹೂವನ್ನು ತೋರಿಸ್ತಾನೆ ಹೂ ತೋರಿಸಿ ಇನ್ನು ಸ್ವಲ್ಪ ಕ್ಯಾಮರಾವನ್ನು ಹಿಂದೆ ತೊಗೊಳ್ತಾನೋ ಏನು ಮಾಡ್ತಾನೋ ಗೊತ್ತಿಲ್ಲ ಕ್ಯಾಮ್ರಾ ಪದ್ಧತಿ ನನಗೂ ಗೊತ್ತಿಲ್ಲ ಕ್ಯಾಮರಾವನ್ನು ಸ್ವಲ್ಪ ಹಿಂದಿಗೆ ಮಾಡಿಬಿಟ್ರೆ ಆ ಹೂವಿನ ಪಕ್ಕಕ್ಕಿರುವ ಎಲೆಗಳು ಕಂಡು ಬರ್ತವೆ ಅಂದರೆ ಎಲೆಗಳ ಸಮೇತ ಹೂವು ಮೊದಲು ಹೂ ಮಾತ್ರ ನೋಡಿದ ನಂತರ ಪಕ್ಕಕ್ಕೂ ಎಲೆಗಳ ಸಮೇತ ಹೂವು ಮತ್ತು ಎಲೆ ನಂತರ ಆ ಕೊಂಬೆ ಸಮೇತ ಹೂವು ಅಂದರೆ ಏನು ಕೊಂಬೆ ಎಂಬ ಲಾರ್ಜರ್ ಪಿಕ್ಚರ್ನಲ್ಲಿ ಹೂ ಸ್ಮಾಲ್ ಆಗಿಬಿಡ್ತದೆ ಅಲ್ಲವೇ ಕೊಂಬೆ ಎಂಬ ಲಾರ್ಜರ್ ಪಿಕ್ಚರ್ನಲ್ಲಿ ವ್ಯಾಪಕ ದೃಷ್ಟಿಯಲ್ಲಿ ಎಲೆಗಳು ಹೂಗಳು ಸ್ಮಾಲ್ ಆಗ್ತವೆ ಮತ್ತು ಆ ಕೊಂಬೆಯನ್ನು ಇನ್ನೂ ದೊಡ್ಡ ಕೊಂಬೆ ತೋರಿಸ್ತಾನೆ ಅಂದರೆ ಏನು ಸ್ಮಾಲ್ ಪೋರ್ಷನ್ ಆಫ್ ಅದೇನು ಟ್ವಿಗ್ ಅನ್ನು ಬ್ರ್ಯಾಂಚನ್ನು ದೊಡ್ಡ ಬ್ರ್ಯಾಂಚ್ ಇಡೀ ಬ್ರ್ಯಾಂಚ್ ತೋರಿಸಿದ್ದರೆ ದೊಡ್ಡ ಸೈಜ್ನಲ್ಲಿ ಇಷ್ಟೊತ್ತು ನೋಡಿದ್ದು ಅಂದರೆ ಮೊದಲು ನೋಡಿರುವ ಹೂವು ಇನ್ನು ವ್ಯಾಪಕದಲ್ಲಿ ಹೇಗೆ ಅಡಕವಾಗ್ತಾ ಬರುತ್ತದೆ ನೋಡಿ ಆಗ್ತದೆ ಇನ್ನೂ ಇನ್ನೂ ಪೂರ್ತಿ ಕೊಂಬೆ ಕಂಡು ಬರ್ತದೆ ಇನ್ನು ಆ ಕೊಂಬೆಯನ್ನು ಯಾವ ಮರದಲ್ಲಿ ಭಾಗವೋ ಬೇರೆ ಕೊಂಬೆಗಳನ್ನು ಸೇರಿಸ್ತಾನೆ ಇನ್ನೂ ವ್ಯಾಪಕ ಇನ್ನೂ ನೋಡ್ತಾನೆ ಇನ್ನು ನೋಡಿದರೆ ಹೋಲ್ ಮರ ತೋರಿಸ್ತಾನೆ ನೀವು ಮೊದಲು ನೋಡಿರುವ ಹೂ ಎಲ್ಲಿದೆ ಈಗ ನೋಡಿ ನೀವು ಒಟ್ಟು ಮರ ನೋಡಿದ್ದರೆ ಅದರಲ್ಲಿ ಎಲೆಗಳು ಹೂಗಳು ಕೊಂಬೆಗಳು ಎಲ್ಲ ಅಡಕವಾಗಿ ಒಟ್ಟು ಮರ ಎಂದು ಬಂದುಬಿಟ್ಟಿದ ಹಾಗೆ ಕ್ಯಾಮರಾ ತೋರಿಸ್ತಾನೆ ನೋಡಿ ಒಂದು ಮಂದಿರ ತೋರಿಸುವಾಗ ಮೊದಲು ಗೋಪುರದಿಂದ ಶುರು ಮಾಡ್ತಾನೆ ಗೋಪುರದ ಕಲಶ ತೋರಿಸ್ತಾನೆ ಕಲಶದಿಂದ ಆ ಗೋಪುರದ ತೋರಿಸ್ತಾನೆ ಆ ಗೋಪುರದ ದೊಡ್ಡ ಭಾಗ ಇನ್ನೂ ಇನ್ನೂ ನೋಡ್ತಾನೆ ಪೂರ್ತಿ ಮಂದಿರ ತೋರಿಸಿದ್ರೆ ಆ ಕಲಶ ಎಲ್ಲೋ ಹೋಯ್ತು ಆ ದೊಡ್ಡದಲ್ಲಿ ಅಡಕವಾಯ್ತ ಹಾಗೇ ನಾವು ಮೊದಲು ಇಂಡಿವಿಜುವಲ್ ವಸ್ತುಗಳನ್ನು ನೋಡ್ತಾ ಇದ್ದೀವಿ ಇಂಡಿವಿಜುವಲ್ ವಸ್ತುಗಳು ವ್ಯಾಪಕ ವಸ್ತುಗಳಲ್ಲಿ ಅಡಕವಾಗಲಿ ವ್ಯಾಪಕ ಇನ್ನೂ ವ್ಯಾಪಕ ಮತ್ತೆ ಈ ನೋಡುವ ದೇಹವು ತಾನೂ ಅಡಕವಾಗಲಿ ತನ್ನ ದೇ ಇಂದ್ರಿಯಗಳು ತನ್ನ ಮನಸ್ಸು ಮತ್ತೆ ಒಟ್ಟು ಒಟ್ಟು ಎಚ್ಚರ ಅರಿವು ಜಾಗ್ರತರಿವು ಒಟ್ಟು ಜಾಗ್ರತರಿವು ಅರಿವಿನಲ್ಲಿ ನೋಡುವಾಗ ಒಂದು ಬಿಡಿ ಬಿಡಿ ನೋಡ್ತಾ ಇಲ್ಲ ಅರಿವು ಜಾಗೃತ ಚೈತನ್ಯ ಜಾಗೃತ್ ಚೈ ಒಂದೇ ಜಾಗ್ರ ಚೈತನ್ಯವಾಗಿದ್ದೀರಿ ಈಗ ಅದರಲ್ಲೇ ಲಡಕವಾಗಿದೆ ನೀವು ನೋಡಿ ಕುಳಿತಿದ್ದರೂ ವೇಕ್ಫುಲ್ ಕಾನ್ಷಿಯಸ್ನೆಸ್ ನಿಂತಿದ್ದರೂ ವೇಕ್ಫುಲ್ ಊಟ ಮಾಡುತ್ತಿದ್ದರೂ ವೇಕ್ಫುಲ್ ನೀವು ಏನು ಮಾಡುತ್ತಿದ್ದರೂ ವೇಕ್ ಫುಲ್ ವೇಕ್ ಫುಲ್ ವೇಕ್ಫುಲ್ ಓನ್ಲಿ ಜಾಗೃತ ಚೈತನ್ಯವೇ ಇದೆ ಜಾಗೃತ ಚೈತನ್ಯ ಬಿಟ್ಟು ನೋಡ್ತಾ ಇದ್ದೀರಾ ನೋಡಿ ಹಾಂ ಇನ್ನೊಂದು ಉದಾಹರಣೆ ಹೇಳ್ತೀವಿ ಮನುಷ್ಯನನ್ನು ನೋಡ್ತಾ ಒಂದು ಚಿಕ್ಕ ಮಗುವನ್ನು ನೋಡ್ತಾ ಇದ್ದೀರಿ ಮಗು ನೋಡಿದಾಗ ಬೆರಳು ನೋಡ್ತೀರಿ ಬೆರಳು ನಂತರ ಕೈ ನೋಡ್ತೀರಿ ಬೆರಳೇನು ಹೋಯಿತು ಕೈಯಲ್ಲಿ ಮುಳುಗಿ ಹೋಯಿತು ಕೈ ಈ ಕೈ ಈ ಕೈ ನೋಡಿದ್ದೀರಿ ಈ ಕೈ ಮತ್ತೆ ಈ ಕೈ ನೋಡಿ ದೊಡ್ಡ ಕೈಯಲ್ಲಿ ಈ ಸ್ಮಾಲ್ ಈ ಬೆರಳುಗಳೆಲ್ಲ ಅಡಕವಾಯಿತು ಮತ್ತು ಕೈಯನ್ನು ಆ ಪೂರ್ತಿ ಮನುಷ್ಯನ ಶರೀರದಲ್ಲಿ ನೋಡಿ ಅವರ ಮುಖ ನೋಡಿ ಶರೀರ ನೋಡಿ ಒಟ್ಟು ಮನುಷ್ಯನ ಹುಡುಗನಲ್ಲಿ ಅವರ ಅವಯವಗಳೆಲ್ಲ ಅಡಕವಾಗಿಬಿಟ್ಟಿವೆ ಈಗ ಒಟ್ಟು ಮನುಷ್ಯ ಎಂದು ನೋಡಿದಾಗ ಇಂದು ಬಿಡಿ ಬಿಡಿ ಕಂಡು ಬರಲ್ಲ ಅಂದರೆ ಯು ಆರ್ ನಾಟ್ ಫೋಕಸಿಂಗ್ ಯುವರ್ ಅಟೆನ್ಷನ್ ಆನ್ ಇಂಡಿವಿಜುವಲ್ ಪಾರ್ಟ್ಸ್ ಆಲ್ ಪಾರ್ಟ್ಸ್ ಕಂಬೈನ್ ಬಿಕಮ್ ಒನ್ ಹೋಲ್ ಓಕೆ ಆ ಇದು ನಾನು ಸುಮ್ಮನೆ ನಿಮಗೆ ಆ ಕಾನ್ಸೆಪ್ಟ್ ಸ್ಪಷ್ಟವಾಗಿ ಬರಬೇಕು ಎಂದು ಕಾನ್ಸೆಪ್ಟ್ನಲ್ಲಿ ನಿಲ್ಲುವುದಕ್ಕೋಸ್ಕರ ಅಲ್ಲ ಇಲ್ಲಿ ಏಕೆಂದರೆ ಕಾನ್ಸೆಪ್ಟೇ ಟೀಚಿಂಗ್ ಅಲ್ಲ ಕಾನ್ಸೆಪ್ಟ್ ಈಸ್ ಓನ್ಲಿ ಟು ಡೈರೆಕ್ಟ್ ಯುವರ್ ಅಟೆನ್ಷನ್ ಇನ್ ದಿಸ್ ಮ್ಯಾನರ್ ಈ ತರಹ ಈ ಆ್ಯಂಗಲ್ನಲ್ಲಿ ನಿಮ್ಮ ದೃಷ್ಟಿಯನ್ನು ನೀವು ತರಳಿಸಬೇಕು ಎನ್ನುವುದಕ್ಕೆ ಒಂದು ಕಾನ್ಸೆಪ್ಟೆ ಕಾನ್ಸೆಪ್ಟ್ ಇಟ್ ಸೆಲ್ಫ್ ಇಸ್ ನಾಟ್ ದ ಗೋಲ್ ಓಕೆ ಹೌ ಸ್ಮಾಲ್ ಈಸ್ ಇನ್ಕ್ಲೂಡೆಡ್ ಇನ್ ಬ್ರಾಡ್ ಅಷ್ಟೇ ಸಣ್ಣದು ಒಂದು ಸಣ್ಣ ಅವಯವ ಒಟ್ಟು ಮರದಲ್ಲಿ ಹೇಗೆ ಅಡಕವಾಗಿದೆ ಎನ್ನುವುದಕ್ಕೆ ಒಂದು ಐಡಿಯಾ ಕೊಟ್ಟಿದ್ದು ಈ ಐಡಿಯಾ ಏಕೆ ಈ ಐಡಿಯಾದಲ್ಲಿ ನಿಂತಿರುವುದಕ್ಕಲ್ಲ ಈ ತರಹ ನಿಮ್ಮನ್ನು ನೋಡು ನೋಡುತ್ತಾ ನೋಡುತ್ತಾ ಈ ನೋಡುವ ದೇಹ ಅರಿವಿನಲ್ಲೇ ಅಡಕವಾಗಿದೆ ದೇಹವು ಇಂದ್ರಿಯಗಳು ಎಚ್ಚರ ಅರಿವಿನಲ್ಲಿ ನೋಡಿ ನೀವು ಎಚ್ಚರ ಅರಿವಾಗಿದ್ದಾಗ ನಿಮ್ಮ ದೇಹ ಎಲ್ಲಿದೆ ದೇಹವು ಎಚ್ಚರ ಅರಿವಿನಲ್ಲೇ ಮನಸ್ಸು ಎಚ್ಚರ ಅರಿವಿನಲ್ಲಿ ಇಂದ್ರಿಯಗಳು ಎಚ್ಚರ ಅರಿವಿನಲ್ಲೇ ಎಚ್ಚರ ಅರಿವಿನಲ್ಲಿ ಇನ್ನು ದೇಹ ಇಂದ್ರಿಯ ಬಿಡಿಬಿಡಿಯಾಗಿ ಕಂಡು ಬರಲ್ಲ ಕಂಡು ಬರ್ತವೇನು ಜಾಗೃತರಿವಿನಲ್ಲಿ ನೋಡಿದ್ದರೆ ಮತ್ತೆ ನಿಮ್ಮ ದೇಹ ನಿಮ್ಮ ಒಂದೊಂದು ಕೈ ಕಾಲು ಬಿಡಿ ಬಿಡಿಯಾಗಿ ಕಂಡು ಬರಲ್ಲ ದೇ ಆರ್ ಆಲ್ ಇನ್ಕ್ಲೂಡೆಡ್ ಇನ್ ದ ವೇಕ್ ಫುಲ್ ಕಾನ್ಷಿಯಸ್ನೆಸ್ ಸಿ ದ ವೇಕ್ಫುಲ್ ವೇಕ್ಫುಲ್ ಸಿ ಇ ಥಿಂಕರ್ ನಾನು ಹೇಳ್ತಾ ಇದ್ದೀನಿ ನಾನೇನೋ ಪ್ರವಚನ ಮಾಡ್ತಾ ಇದ್ದೀನಿ ನೀವು ಕೇಳ್ತಾ ಇದ್ದೀರಿ ಈ ಮಾತುಗಳು ಈ ಕಾನ್ಸೆಪ್ಟ್ಗಳು ಎಲ್ಲಿವೆ ವೇಕ್ಫುಲ್ ಕಾನ್ಷಿಯಸ್ನೆಸ್ನಲ್ಲಿವೆಯಾ ವೇಕ್ಫುಲ್ ಕಾನ್ಷಿಯಸ್ನೆಸ್ಗಿಂತ ಹೊರಗೆ ಇದೆಯಾ ಅದರಿಂದ ವೇದಾಂತ ಶ್ರವಣ ಇಸ್ ಎ ಪಾರ್ಟ್ ಆಫ್ ವೇಕ್ಫುಲ್ ಕಾನ್ಷಿಯಸ್ನೆಸ್ ಅಲ್ಲವೇ ವೇಕ್ ಫುಲ್ ಕಾನ್ಷಿಯಸ್ನೆಸ್ನಲ್ಲಿವಿದ್ದೀರಿ ತಾನೇ ಶ್ರವಣ ನಡೆಯುತ್ತಾ ಇದೆ ಏನೋ ಸೌಂಡ್ ಕೇಳುತ್ತಾ ಇದೆ ಕೇಳಿಸ್ತಾ ಇದೆ ಏನೋ ಸೌಂಡ್ ಬರುತ್ತಾ ಇದೆ ಕನ್ನಡದಲ್ಲಿ ಮಾತಾಡ್ತಾ ಇದ್ದಾರೆ ಸ್ವಾಮಿ ಕಂಠ ಕೇಳು ಕಂಠ ಕೇಳುತ್ತಾ ಇದೆ ಕಂಠಸ್ವರ ಅದೆಲ್ಲ ಅರಿವಿನಲ್ಲೇ ಎಲ್ಲಿ ವೇಕ್ ಫುಲ್ ಅರಿವಿನಲ್ಲೇ ಗೊತ್ತಾಗ್ತಾ ಇದೆ ಡೋಂಟ್ ಪುಟ್ ದೆಮ್ ಔಟ್ ಆಫ್ ಯುವರ್ ವೇಕ್ ಫುಲ್ ಕಾನ್ಷಿಯಸ್ನೆಸ್ ದೇ ಆರ್ ಆಲ್ ಪಾರ್ಟ್ ಆಫ್ ಯುವರ್ ವೇಕ್ ಫುಲ್ ಕಾನ್ಷಿಯಸ್ನೆಸ್ ನಿಮ್ಮ ಎಚ್ಚರ ಅರಿವಿನಲ್ಲೇ ಅಡಕವಾಗಿವೆ ಹಾಗೆ ನೋಡಿ ಅಂದರೆ ಏನು ಮತ್ತು ಈಗ ನಾನು ಕೇಳ್ತಾ ಇದ್ದೀನಿ ಆ ನಾನು ಆ ಕೇಳ್ತಾ ಇದ್ದೀನಿ ಅದು ಎಚ್ಚರನಲ್ಲಿ ಅಡುಗೆವಾಗಿದೆ ಹೀಗೆ ಯು ಮರ್ಜಿಟ್ ಇಂಟು ದ ಕಾನ್ಷಿಯಸ್ನೆಸ್ ಕಾನ್ಷಿಯಸ್ನೆಸ್ ಅಲ್ಟಿಮೇಟ್ಲಿ ಹೋಲ್ ಥಿಂಗ್ ಇಸ್ ಒನ್ ಕಾನ್ಷಿಯಸ್ನೆಸ್ನಿಂದ ಹೊರಗೆ ಏನೂ ಇಲ್ಲ ಹೀಗೆ ಶ್ರವಣ ಮಾಡಬೇಕು ಅದರಿಂದ ಶ್ರವಣ ಎಂಬುದೇ ಒಂದು ವಿಚಾರ ರೂಪ ಒಂದು ಮನನ ರೂಪ ಒಂದು ಮನನ ಅಂದ್ರೇನು ಅನುಭವದಿಂದ ಸ್ಮಾಲರ್ ಅನುಭವದಿಂದ ವ್ಯಾಪಕ ಅನುಭವ 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 ಅನುಭವದಲ್ಲೇ ಇರಿ ಸ್ಮಾಲರ್ ಅನುಭವಗಳು ತಾವೇ ಅಡಕವಾಗಿವೆ ಇನ್ನೊಂದು ಉದಾಹರಣೆ ಹೇಳ್ತೀನಿ ಒಂದು ಒಂದು ರೂಪಾಯಿ ಹೇಳ್ತೀನಿ ಒಂದು ಐದಿನಲ್ಲಿ ಅಡಕವಾಗಿದೆ ಐದು ಹತ್ತಿನಲ್ಲಿ ರೂಪಾಯಿದಲ್ಲಿ ಅಡಕವಾಗಿದೆ ಐದು ರೂಪಾಯಿ ಇಪ್ಪತ್ತು ರೂಪಾಯಿನಲ್ಲಿ ಅಡಕವಾಗಿದೆ ಇಪ್ಪತ್ತು ರೂಪಾಯಿ ಐವತ್ತಿನಲ್ಲಿ ಅಡಕವಾಗಿದೆ ಐವತ್ತು ರೂಪಾಯಿ ಮತ್ತು ನೂರು ರೂಪಾಯಿ ಅಡಕವಾಗಿದೆ ನೂರು ರೂಪಾಯಿ ಈ ಕಾಲದಲ್ಲಿ ಎರಡು ರೂಪಾಯಿ ನೋಟಿದೆ ಎರಡನಲ್ಲಿ ಅಡಕವಾಗಿದೆ ಎರಡು ಐದು ರೂಪಾಯಿ ನೋಟ್ನಲ್ಲಿ ಐದು ರೂಪಾಯಿ ಎರಡು ಸಾವಿರ ನೋಟ್ನಲ್ಲಿ ಎರಡು ಸಾವಿರದಲ್ಲಿ ಬಿಡಿ ಬಿಡಿಯಾಗಿ ಕಂಡು ಬರ್ತವೆ ಆಲ್ ನೋಟುಗಳು ಇನ್ಕ್ಲೂಡೆಡ್ ಇನ್ ಟೂ ತೌಸಂಡ್ ರುಪೀಸ್ ಹಾಗೇ ಯು ಡೋಂಟ್ ಸಿ ದಮ್ ಎ ಸಪರೇಟ್ ಎಲ್ಲವೂ ಅರಿವು ಅರಿವು ಅರಿವಾಗೆ ನೋಡ್ತೀವಿ ನೋಡಿ ಹಾಗೆ ದಿಸ್ ಕೈಂಡ್ ಆಫ್ ಎ ಮರ್ಜಿಂಗ್ ದ ಸ್ಮಾಲರ್ ಟು ವಾಸ್ಟರ್ ಅಂದರೆ ಸ್ಮಾಲರ್ ಸರ್ಕಲ್ ದೊಡ್ಡದಲ್ಲಿ ಸೇರಿಕೊಂಡಾಗ ಇನ್ನು ಸ್ಮಾಲರ್ ಉಳಿಯಲ್ಲ ಅದು ಅದು ಅದರ ಮುಳುಗಿ ಮುಳುಗಿ ಹೋಗ್ತದೆ ಅಥವಾ ಇನ್ನೊಂದು ಉದಾಹರಣೆ ಹೇಳ್ತೀನಿ ನೋಡಿ ಒಂದು ಕಲ್ಲು ನೀವು ಕೆರೆ ಕೆರೆ ದಡದಲ್ಲಿ ಕೂತ್ಕೊಂಡು ಒಂದು ಕಲ್ಲನ್ನು ಸಣ್ಣ ಕಲ್ಲನ್ನು ಆ ಮಧ್ಯದಲ್ಲಿ ಹಾಕಿಬಿಡಿ ಅನ್ನ ಕೆರೆಯಲ್ಲಿ ಕೆರೆ ನೀರಿನಲ್ಲಿ ಕೆರೆ ನೀರಿನಲ್ಲಿ ಕೆರೆ ನೀರಿನಲ್ಲಿ ಅಂದರೆ ಒಂದು ಚರುವುಲು ಚಿನ್ನ ರಾಯಿ ವ್ಯವಸ್ಥೆ ಕರೆ ಕೆರೆಯಲ್ಲಿ ಒಂದು ಸಣ್ಣ ಸಣ್ಣ ಕಲ್ಲು ಹಾಕಿದ್ದರೆ ಒಂದು ಸಣ್ಣ ಸುತ್ತು ರೌಂಡು ಒಂದು ಅಲೆ ಹುಟ್ಟುತ್ತದೆ ನೋಡಿದ್ದೀರಾ ಆ ರೌಂಡ್ ಅಲೆ ಏನಾಗುತ್ತದೆ ಇನ್ನು ಸ್ವಲ್ಪ ದೊಡ್ಡದಾಗ್ತದೆ ದೊಡ್ಡದಾಗ್ತದೆ ಅಂದರೆ ಏನು ಇಟ್ ಆಕ್ಯುಪೈಸ್ ಅ ಬಿಗ್ಗರ್ ಏರಿಯಾ ದೊಡ್ಡದಾಗ ಸನ್ನದಿಯಲ್ಲಿ ಹೋಯಿತು ಸಣ್ಣದೇ ಅದರಲ್ಲಿ ಅಡಕವಾಯಿತು ಇನ್ನೂ ದೊಡ್ಡದು ಇನ್ನೂ ದೊಡ್ಡದು ಇನ್ನೂ ವ್ಯಾಪಕವಾಗ್ತಾ ಇರುತ್ತದೆ ರೌಂಡ್ ಕೆ ರೌಂಡ್ ಏನದು ಗೋಲಾಕಾರವಾದ ಆ ಅಲೆ ಇನ್ನೂ ವ್ಯಾಪಕ ಇನ್ನೂ ವ್ಯಾಪಕ ಆಗಿ 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 ಅಲ್ಲಿ ಹೋಗುತ್ತೆ ದಡವರಕು ಬರುತ್ತದೆ ಅಷ್ಟೇ ಅಂದರೆ ಏನು ಇಡಿಯ ಕೆರೆಯನ್ನು ತನ್ನಲ್ಲೇ ಮುಳುಗಿಸ್ಕೊಳ್ತದೆ ತನ್ನಲ್ಲೇ ನುಂಗಿಬಿಡ್ತದೆ ಹಾಗೆ ಆಗಬೇಕು ಹಾಗೆ ಗಮನ ಹೋಗುತ್ತಾ ಹೋಗುತ್ತಾ ಇರುವುದು ಆಳವಾಗಿ ಸೂಕ್ಷ್ಮವಾಗುವುದೇ ವೇದಾಂತ ವಿಚಾರ ಅದಾಗದಿದ್ದರೆ ನೀವು ಕಾನ್ಸೆಪ್ಟು ಕಾನ್ಸೆಪ್ಟು ಇನ್ನೊಂದು ಕಾನ್ಸೆಪ್ಟು ಇನ್ನೊಂದು ಕಾನ್ಸೆಪ್ಟು ನೀವು ಕಾನ್ಸೆಪ್ಟ್ನಲ್ಲೇ ಇದ್ದು ಬಿಟ್ಟರೆ ವೇದಾಂತವು ಬೋರ್ ಆಗುತ್ತದೆ ಐ ಥಿಂಕ್ ಅಂಥ ಸಚ ಐ ಥಿಂಕ್ ಐ ಶುಡ್ ಅಂಡ್ ಅಪ್ರಿಷಿಯೇಟ್ ದಟ್ ಪೀಪಲ್ ಕಾನ್ಸೆಪ್ಟಿನಿಂದಲೇ ಕೇಳುವವರು ವೇದಾಂತ ಪಾಠಕ್ಕೆ ಬರುತ್ತಾರೆ ಮತ್ತೆ ಕೇಳ್ತಾರೆ ಮನ್ಸ್ ಟುಗೆದರ್ ಕೇಳ್ತಾರೆ ಬಾ ಪಾಪ ಐ ಆಮ್ ಟಾರ್ಚರಿಂಗ್ ದೆಮ್ ಅವರು ಅವರ ಪೇಷನ್ಸ್ ಅರ್ಥ ಮಾಡಿಕೊಳ್ಳಬೇಕು ಕಾನ್ಸೆಪ್ಟುಗಳು ಏನಿರುತ್ತದೆ ಬೋರ್ ಆಗುತ್ತದೆ ವೇದಾಂತಕ್ಕೆ ಅರ್ಥವೇ ಇಲ್ಲ ಆದರೂ ಪಾಪ ಪೇಶೆಂಟ್ಲಿ ಕೇಳ್ತಾರೆ ತಿಂಗಳು ತಿಂಗಳು ಕೇಳ್ತಾರೆ ನಾನು ನೋಡ್ತಾ ಇದ್ದೀನಿ ಬೆಂಗಳೂರಿನಲ್ಲಿ ಕೆಲವರು ಕಾನ್ಸೆಪ್ಟ್ನಲ್ಲೇ ಇರುತ್ತಾರೆ ಎಷ್ಟು ಕೇಳಿದ್ದರೂ ಇನ್ನೊಂದು ಕಾನ್ಸೆಪ್ಟು ಅದರಲ್ಲಿರುವ ಲಾಜಿಕೇ ನೋಡ್ತಾರೆ ಕಾನ್ಸೆಪ್ಟೇ ನೋಡ್ತಾರೆ ಲಾಜಿಕ್ ನೋಡ್ತಾರೆ ಕಂಠಸ್ಥ ಮಾಡ್ತಾರೆ ಇನ್ನೊಬ್ಬರಿಗೆ ಹೇಳ್ತಾರೆ ಅಲ್ಲೇ ಇರುತ್ತಾರೆ ಅಬ್ಬಾ ಆ ಕಾನ್ಸೆಪ್ಟ್ಗಳಲ್ಲೇ ಇದ್ದುಕೊಂಡು ವರ್ಷಗಟ್ಲ ಕೇಳುತ್ತಾ ಏನು ಅಪ್ಪ ಅಲ್ಲಿಂದ ಮನೆಯಿಂದ ಬರುತ್ತಾರೆ ಬಸ್ಸೋ ಸ್ಕೂಟರೋ ಯಾವುದೋ ಬಂದು ಹಣ ಖರ್ಚು ಮಾಡಿ ಇಲ್ಲಿಗೆ ಬಂದು ಒನ್ ಒನ್ ಅವರು ಟೂ ಟೂ ಅವರ್ಸು ಕೆಲವೊಮ್ಮೆ ನಾವು ನೈನ್ ತರ್ಟಿಗೆ ಶುರು ಮಾಡಿದರೆ ಹನ್ನೆರಡುವರೆಗೂ ಅಲ್ಲೇ ಕೂತಿರ್ತಾರೆ ಬಾ ಎಷ್ಟು ಪೇಷನ್ಸ ಈ ಕಾನ್ಸೆಪ್ಟು ಕೇಳುವುದಕ್ಕೆ ನೀವು ಎಷ್ಟು ಪೇಷನ್ಸ್ ಟ್ರ ಇಟ್ ಇಸ್ ಎ ಟೆಸ್ಟಿಂಗ್ ಯುವರ್ ಪೇಷನ್ಸ್ ಆದರೂ ಕೇಳ್ತಾರೆ ಜನರು ನನಗೆ ಅನಿಸುತ್ತದೆ ಬಾ ಸಮಟೈಮ್ಸ್ ಅನಿಸುತ್ತದೆ ಐ ಆಮ್ ಟಾರ್ಚರಿಂಗ್ ದೀಸ್ ಪೀಪಲ್ ಏನಿದು ನಿಮಗೆ ಕಾನ್ಸೆಪ್ಟ್ ಇಟ್ಕೊಂಡ್ರೆ ಎಷ್ಟು ಬೋರ್ ಆಗುತ್ತದೆ ಪ್ರವಚನ ಅದೇ ಹೇಳ್ತಾ ಇದ್ದೀವಿ ಅದೇ 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 ಏನರ್ಥ ಅದಕ್ಕೆ ಅರ್ಥವೇ ಇಲ್ಲ ಅದರಿಂದ ಊಹಾ ರೂಪವಾಗಿ ಯೋಚನ ರೂಪವಾಗಿ ಅಲ್ಲ ಅದನ್ನು ಅರಿವಿನಲ್ಲೇ ಮುಳುಗಿಸಿ ಅರಿವು ನಿತ್ಯ ಸಿದ್ಧ ಅರಿವು ಎವರ್ ಫ್ರೆಶ್ ಇರುತ್ತದೆ ನಿತ್ಯವೂ ಆಗಿರುತ್ತದೆ ನಿತ್ಯವೂ ಶುದ್ಧವಾಗೇ ಇರುತ್ತದೆ ನಿಮಗೆ ಬೋರ್ ಆಗುವುದೇ ಅಲ್ಲ ತಾನೇ ತಾನು ಸ್ವಯಂ ಪ್ರಕಾಶ ಸ್ವಯಂ ಸಿದ್ಧ ಅದರಿಂದ ಸಣ್ಣ ಸಣ್ಣ ಅನುಭವಗಳು ನಾನೆಂಬ ಅನುಭವ ದೇಹಾನುಭವ ಇಂದ್ರಿಯ ಅನುಭವ ಪ್ರಪಂಚ ಅನುಭವ ಎಲ್ಲ ಅರಿವುಗಳು ಒಂದೇ ಅರಿವಿನಲ್ಲಿ ಸೇರಿಸಿ ಜಾಗ್ರತರಿವು ಅಲ್ಲ ಅವಟ್ಟು ಅರಿವಿನಲ್ಲಿ ಅಡಕವಾಗಿವೆ ನಥಿಂಗ್ ಇಸ್ ಔಟ್ಸೈಡ್ ಯುವರ್ ಎಚ್ಚರ ಅರಿವು ಅಲ್ಲವೇ ದಿಸ್ ವೇ ಆಫ್ ನೋಯಿಂಗ್ ಸರ್ವಾನುಭೂಹು ಸ ಆತ್ಮ ಸವಿಜ್ಞೇಯ ಅದೇ ಆತ್ಮ ಅದೇ ತಿಳಿಯತಕ್ಕದ್ದು ಅದೇ ಅಂದರೆ ಅರ್ಥವೇನು ತಿಳಿಯತಕ್ಕದ್ದೆಲ್ಲ ಅಷ್ಟೇ ಅದು ತಿಳ್ಕೊಂಡರೆ ಇನ್ನೇನಿಲ್ಲ ಎಂದರ್ಥ ನೋಡಿ ಸವಿಜ್ಞೇಯ ಅಂದ್ರೇನು ಅದೇ ಸ್ವತಃ ಸಿದ್ಧ ಆತ್ಮ ಅದೇ ತಿಳಿಯತಕ್ಕದ್ದು ಅಂದರೆ ಅದು ತಿಳ್ಕೊಂಡರೆ ಈಗ ಇನ್ನೂ ಫರ್ದರ್ ನೋಯಿಂಗ್ ಇಲ್ಲ ಆಲ್ ಜ್ಞಾನಗಳು ಅದರಲ್ಲೇ ಅಡಕವಾಗಿವೆ ಸ್ವತಃ ಸಿದ್ಧ ಅರಿವು ಸವಿಜ್ಞೇಯ ಇತ್ಯಾದಿ ಶ್ರುತಿಭ್ಯ ಇತ್ಯಾದಿ ಶ್ರುತಿಗಳಿಂದ ಹೇಗೆ ಎಲ್ಲವೂ ನಿಷೇಧ ಮಾಡುತ್ತಾ ತಿಳಿಸುತ್ತಾ ಇದೆ ನೋಡಿ ನಿಷೇಧ ಅಂದರೆ ಏನು ಇನ್ಕ್ಲೂಡಿಂಗ್ 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 ಇನ್ ಅಖಂಡದಲ್ಲಿ ಅಖಂಡದಲ್ಲೇ ಸೇರಿಸ್ತಾ ಇದ್ದೀರಿ ದೆನ್ ಅಖಂಡದಲ್ಲಿ ನಥಿಂಗ್ ಇಸ್ ಔಟ್ಸೈಡ್ ನಥಿಂಗ್ ಕೆನ್ ಬಿ ಸಪರೇಟೆಡ್ ಎವ್ರಿಥಿಂಗ್ ಇಸ್ ಇನ್ಕ್ಲೂಡೆಡ್ ಇನ್ ಒನ್ ಅದ್ವಿತೀಯ ಬ್ರಹ್ಮ ಹಾಗೆ ಅಲ್ಲ ಅಂದರೆ ಇನ್ಕ್ಲೂಡಿಂಗ್ ಅಂದರೆ ಸಪರೇಷನ್ ಬಿಡಿಸುವುದು ಒಟ್ಟಾಗಿ ಬಿಡುವುದು ಸೆಪರೇಷನ್ ಅದು ಬಿಡಿ ಎಂಬುದು ಬಿಡಿಸಿ ಅದರಲ್ಲಿ ಅಡಕವಾಗುವುದು ಹಾಂ ಇನ್ನೊಂದು ಈ ಪಾಯಿಂಟ್ ಇವತ್ತು ಮುಗಿಸ್ತೀನಿ ಅಂದ್ಕೊಂಡೇ ಆಗಲಿಲ್ಲ ಇನ್ನೊಂದು ಇದೇ ಏನು ಅತದ್ಧರ್ಮ ಅಧ್ಯಾರೋಪಣ ನಿವರ್ತಕತ್ವೇನ ಪ್ರಮಾಣ ಎಂದು ಹೇಳಿದ್ದಾರೆ ಅದನ್ನೇ ಹೇಳಿದ್ದೀನಿ ಇಷ್ಟೊತ್ತು ಬಟ್ ಸ್ವಾಮೀಜಿ ಮಾತಿನಿಂದ ಅದನ್ನು ಇಂದು ಸ್ವಲ್ಪ ಸ್ಲೈಟ್ಲಿ ಆಗಿ ಇದನ್ನೇ ಹೇಳ್ತೀನಿ ನೆಕ್ಸ್ಟ್ ಪಾಯಿಂಟ್ ಈಗ ಲಾಸ್ಟ್ ಪಾಯಿಂಟ್ ಇದೆ ಬಟ್ ಇದು ಇದಕ್ಕೆ ಒನ್ ಡೇ ಬೇಕಾಗ್ತದೆ ಇವತ್ತು ಬೇಕಾಗಿಲ್ಲ ನೆಕ್ಸ್ಟ್ ಪಾಠ ಹೇಳೋಣ ವೇದಾಂತವು ಹೀಗೆ ಅಧ್ಯಾರೋಪಿತ ಅತದ್ಧರ್ಮ ಅಧ್ಯಾರೋಪಣ ನಿವರ್ತಕತ್ವೇನ ಪ್ರಮಾಣಂ ಈ ಪಾಯಿಂಟ್ ಒಂದು ಚೆನ್ನಾಗಿದೆ ಇದೊಂದು ಹೇಳಿಬಿಟ್ಟರೆ ಬ್ರಹ್ಮ ಮುಗಿಯುತ್ತದೆ ನಾವು ನೆಕ್ಸ್ಟ್ ಪಾಯಿಂಟಕ್ಕೆ ಹೋಗಬಹುದು ಒಂದು ಕ್ಲಾಸ್ನಲ್ಲಿ ವೇಟ್ ಮಾಡಿ ಆವಾಗ ಈ ಬ್ರಹ್ಮದ ಪಾಯಿಂಟು ಒಂದು ಕ್ಲಾಸ್ ಇರುತ್ತದೆ ವಿಲ್ ಟೆಲ್ ನೆಕ್ಸ್ಟ್ ಕ್ಲಾಸ್ ಓಂ ಶಾಂತಿ 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 ಹರಿ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ತತ್ಸತ್ ಸತ್